ಶ್ರೇಣಿಗಳ ಮುಂದೆ ಸೂರ್ಯ ಮರೆಯಾಗಿದ್ದಾನೆ, ಸೂರ್ಯ ಮರೆಯಾಗಿದ್ದಾನೆ. ಸ್ನಾನಘಟ್ಟದ ಮೇಲೆ ಹಾಗೂ ಗಂಗಾ ನದಿಯ ಮೇಲೆ ಉದ್ಭುತ ನೆರಳು ಚಾಚಿತು. ಸಾಧನೆ ಮಾಡಿ ಸಿದ್ಧವಾಗಿ ಬಂದಿದ್ದೀನಿ.
ರೀತಿಯ ರಂಗಭೂಮಿ, ಹೊಸ ರೀತಿಯ ನಾಟಕ, ಹೊಸ ರೀತಿಯ ನಟನೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಬಯ ಒಂದು
ಅಶ್ವಾಸ್ವಾಮಿ ಅಂತ ಘಾಟ್ ತಲುಪಿ ಅಲ್ಲಿ ಎತ್ತರವಾದ ಒಂದು ಕಲ್ಲುಕಟ್ಟೆಯನ್ನು ಆಯ್ಕೆ ಮಾಡಿಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಎತ್ತರದ ಕಲ್ಲುಕಟ್ಟೆ ಐತೆ ಮಂಗ ನಮ್ ನಾರಾಯಣ ಶಾಸ್ತ್ರಿಗಳು ಸಂಜೆ ಪಾರಾಯಣ ಮಾಡಿದ್ರೆ ಅದೇ ಮುಂಡನ ಮಾಡಿಸ್ಕೊಂಡ ಮದ್ರಾಸ್ ವಿಧವೆಯರಿಗೆ ಬಂಗಾಲಿ ಮುಖ್ಯರಿಗೆ ಆ ಕಟ್ಟೆ ಅನ್ನು ಅದೇ ಪಾರಾಯಣ ಕಟ್ಟೆ ಅಲ್ಲಿ ಆತನು ದಿವ್ಯ ತೇಜಸ್ಸಿನಿಂದ ಗಂಗೆಗೆ ಮುಖ ಮಾಡಿ ನಿಂತು ನಿಂತು ಪ್ರಕಾಶಮಾನವಾದ ಸೂರ್ಯ ಬೆನ್ನ ಹಿಂದೆ ನಗುತ್ತಿರುವಾಗ ಬಿಳಿಯ ಕೂದಲುಗಳು ಬೆಂಕಿ ಹತ್ತಿದಂತೆ ಕೊಳೆಯುತ್ತಿರುವಾಗ ಬಿಳಿಯವನು ಗಳಗಳನೆ ಕಾವ್ಯವಾಚನ ಮಾಡಿದ ಕಾವ್ಯವಾಚನ ಹೌದ್ರಿ ಕಾವ್ಯವಾಚನ ಗಟ್ಟಿ ಕಂಠ ಶುದ್ಧ ಉಚ್ಚಾರಣೆ ನಾಟಕೀಯ ನಿರ್ವಹಣೆ ನಮ್ಮದೇ ಕಡಿಮೋಲೆಯಲ್ಲಿ ನಮ್ಮದೇ ಕಾಶಿ ಪಟ್ಟಣದ ಬಗ್ಗೆ ಪದ್ಯ ಓದಿದ ಪರದೇಶಿ ಅಂತ ಹೀಗೆ ಕ್ಷಮಿಸಿ ಹರಿಶ್ಚಂದ್ರ ವಿನೋದಿನಿ ನಾಟಕ ಸಭಾದವರು ನಾಟಕ ಅಭ್ಯಾಸ ಮಾಡುವ ಜಾಗ ಇದೆ ಹೌದು ನಾವೇ ಕಲಾವಿದರು ನಮ್ಮಿಂದ ಏನಾಗ್ಬೇಕಾಗಿತ್ತು ಅಂತ ತಿಳಿಸಿದ್ರೆ ನಿಮಗೆ ಬಾಬು ಹರಿಶ್ಚಂದ್ರ ಭಾರತ ಎಂದು ಅವರು ವಾಸವಾಗಿರುವ ಸ್ಥಳ ಗೊತ್ತಿದೆಯೇನು ಅವರು ಪ್ರಖ್ಯಾತ ನಾಟಕಕಾರರು ಕವಿ ಪತ್ರಿಕೋದ್ಯಮಿ ಹಾಗೂ ಕಾಶಿಯ ಪ್ರಮುಖ ಪ್ರಜೆ ಬಾಬೂಜಿ ಬಗ್ಗೆ ಯಾರಿಗೆ ಗೊತ್ತಿರೋದಿಲ್ಲ ಹೇಳಿ ಅವರು ನಮ್ಮ ಸಭಾದ ಅಧ್ಯಕ್ಷರು ಹೌದು ಈಗ ನಾವು ಅಭ್ಯಾಸ ಮಾಡ್ತಿರುವ ನಾಟಕಗಳೆಲ್ಲ ಅವರೇ ಬರ್ತಿದ್ದರು ಮುಂದಿನ ವಾರದಿಂದ ಅವರ ಎಲ್ಲಾ ನಾಟಕಗಳ ಉತ್ಸವ ಇಟ್ಕೊಂಡಿದ್ದಾರೆ ಕಾಶಿ ನರೇಶರೇ ಉದ್ಘಾಟನೆ ಬರೋರಿದ್ದಾರೆ ಸಂತೋಷ ನಿಮ್ಮನ್ನ ಬಾಬೂಜಿ ಮನೆಗೆ ತಲುಪಿಸಬೇಕಾಗಿ ನಿಮ್ಮಂತಹ ಅತಿಥಿಗಳನ್ನು ಸತ್ಕರಿಸುವುದು ಅಂದ್ರೆ ಅವರಿಗೆ ತುಂಬಾ ಸಂತೋಷದ ವಿಷಯ ಅವರ ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಅನ್ನೋದನ್ನು ಬಿಟ್ಟರೆ
ಅಷ್ಟು ಮಾಡಿದರೆ ಉಪಕಾರವಾಗುತ್ತೆ. ನೀವು ಅಭ್ಯಾಸ ಮಾಡ್ತಾರೆ, ನಾನು ಅವ್ರನ್ನ ಬಾಬೂಜಿ ಮನೆಗೆ ಕಳಿಸ್ತೇನೆ. ಸರಿ, ನೀನೇ ಚಿಂತೆ ಮಾಡೋಣ, ನಾನೆಲ್ಲ ನೋಡ್ಕೊಳ್ತೀನಿ. ನೀವಪ್ಪ ಅಲ್ಕಾಂತಿದೆಯಲ್ಲ, ಅದೇ ವಿಶ್ವನಾಥನ ಗುಡಿ. ಅಲ್ಲಿಂದ ಪಕ್ಕಕ್ಕೆ ತಿರುಗಿ ಓಣಿ ಒಳಗಡೆಯಿಂದ ಹೋದ್ರೆ ಸೀದಾ ಬಾಪೂಜಿ ಮನೆ ತಲುಪಿ ಬಿಡ್ತೀವಿ. ಬನ್ನಿ. ಮರದ ಮೇಲೇರಿ ಕಟ್ಟಿಗೆ ಕಡಿಯುತ್ತಿದ್ದ ಸತ್ಯವಾನನಿಗೆ ಇದ್ದಕ್ಕಿದ್ದಂತೆ ಬಳಲಿಕೆ ಬಂದಂತಾಯಿತು. ಬಾಯಾರಿಕೆ ಅನಿಸಿತು, ಜೀವ ನಡುಗಿತು. ನಿರ್ಬೆಂಡನಾದ ಸತ್ಯವಾನ ಜೀವ ನಡುಗಿತು. ನಿರ್ಬೆಂಡನಾದ ಸತ್ಯವಾನ ಮರದಿಂದಿಳಿದು ಬಂದ. ಗಂಡನ ಮುಖವನ್ನು ನೋಡಿದ ಸಾವಿತ್ರಿ ಸಾಕ್ಷಾತ್ ಮೃತ್ಯುವನ್ನೇ ಕಂಡಂತೆ ನಡುಗಿದಳು. ತಾನು ಕಾದಿದ್ದ ವಿನಾಶದ ಗಳಿಗೆ ಹತ್ತಿರ ಸಾರಿತೆಂದು ಸಾವಿತ್ರಿಗೆ ಅರ್ಥವಾಯಿತು. ಗಂಡನನ್ನ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ವಿಧಿಯನ್ನೆದುರಿಸಲಿಕ್ಕೆ ಸಿದ್ಧಳಾದಳು ಸಾವಿತ್ರಿ. ಅಮ್ಮವರೇ, ಬಾಬೂಜಿಯವರನ್ನು ಕಾಣಲಿಕ್ಕೆ ಯಾರೋ ವಿದೇಶಿಯರು ಬಂದಿದ್ದಾರೆ, ಭೋಲ ಅವರನ್ನು ಕರೆ ತಂದಿದ್ದಾರೆ. ಬಂದೇ ಬಿಟ್ರ, ಒಳಗೆ ಬರ. ಬಾಬು ಬಾಬು, ದುಡುಕಬೇಡಿ, ಹುಷಾರಾಗಿರಿ. ಕುಚ್ಚಿ ಬರವಣಿಗೆ ನಂತರ ಮುಂದುವರಿಸ. ನೀನೀಗ ಒಳಗೆ ಬನ್ನಿ. ಬಾಬೂಜಿ, ತಮ್ಮನ್ನ ಕಾಣಲಿಕ್ಕೆ ವಿದೇಶದಿಂದ ಯಾರೋ ಬಂದಿದ್ದಾರೆ. ಆಶ್ಚರ್ಯ ಅಂದ್ರೆ ಅವರು ದಶಾಶ್ವಟಕಗಳ ಅಭ್ಯಾಸ ಹೇಗೆ ಸಾಗಿದೆ? ಚೆನ್ನಾಗಿ ಆಗ್ತಾ ಇದೆ ಬಾಬೂಜಿ. ನಾಳೆ ಸತ್ಯ ಹರಿಶ್ಚಂದ್ರ ಅಂದೇ ನಂಗೆ ಎರಡನ್ನೂ ಅಭ್ಯಾಸ ಮಾಡ್ತೀವಿ. ಇವತ್ತು ವೈದ್ಯಕೀಯ ಹಿಂಸೆ ಹಿಂಸೆ ಎಲ್ಲ ಮಾಡ್ತಾ ಇದ್ವಿ. ವಿಶ್ವನದ್ದೆ ಒಂದು ತಲೆನೋವು, ವಿಪರೀತ ಕುಡಿತಾನೆ ಅವನು. ಮಂಗಳಾಯಿಗೆ ಬಂದು ಗೋಳೋ ಅಂತ ಕಣ್ಣೀರು ಹಾಕೊಂಡ್ರೆ ಇವತ್ತು ತಡವಾಗಿ ಬಂದ. ಸಮಯಕ್ಕೆ ಸರಿಯಾಗಿ ಬರ್ತಿದ್ರೆ ಬಾಬೂಜಿಗೆ ಸಿಟ್ಟು ಬರ್ತದೆ. ನಾನು ಹೇಳಿದೆ ಅಂತ ಹೇಳು. ಸರಿ ಬಾಬು, ನಾನು ನಾಳೆ ನಾಡಿದ್ದು ಆ ಕಡೆ ಬರ್ತೀನಿ. ಸರಿ ಬಾಬು, ನಾನು ಇಲ್ಲಿ ಬರ್ತೀನಿ. ಸರಿ, ಹಾ, ಬಂದವ್ರ ಬಗ್ಗೆ ಪುಕಾರಕ್ಕೆ ಹೋಗ್ಬೋದು ಬೇಡ. ಅವರು ಇಂಗ್ಲೆಂಡ್ ಅವರು ಮಹಾರಾಣಿಯವರ ಕಡೆಯಿಂದ ಬಂದಿರುವ ಅಧಿಕಾರಿಗಳಂತ ಏನಾದರೂ ಹೇಳಬೇಕು. ಹಾಗೆ ಹೇಳಿದ್ದೆ ಬಾಬೂಜಿ. ಬಾಬೂಜಿಯವ್ರ ಸ್ನೇಹಿತರ ಮೇಲೆ ಹಾಸ್ಯ ಪ್ರವೃತ್ತಿಯವರೇ ಇರಬೇಕು, ತಮಾಷೆ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ. ನಾನೀಗ ಬರ್ತೀನಿ ಬಾಬೂಜಿ. ಸರಿ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಬೀದಿಯಲ್ಲಿ ನಿಂತು ನನ್ನ ಪತ್ತೆ ಹಾಡ್ತಿದ್ದಂತೆ, ಯಾಕೆಂದು ಕೇಳಬಹುದೇನು? ಪ್ರೇಮ ಜೋಗಿನಿ ನಾಟಕದಲ್ಲಿ ಪರದೇಶಿ ತಾನೇ ಪದ್ಯ ಹಾಡುತ್ತೆ, ನಾನು ಒಬ್ಬ ವಿದೇಶಿಯ. ವಿದೇಶಿಯನಾಗಿ ನಿನಗೆ ಹಿಂದಿ ಸಾಹಿತ್ಯದ ಜ್ಞಾನ ಚೆನ್ನಾಗಿಯೇ ಇದೆ, ನನ್ನ ಪದ್ಯವನ್ನೇಕೆ ಹಾಡುತ್ತಿದೆ? ನಿನ್ನ ತಲುಪಬೇಕಾಗಿತ್ತು ಅದಕ್ಕೆ. ಹೇಳು, ಯಾರು ನೀನು? ಮೃತ್ಯು. ಈ ಊರು ಠಕ್ಕರಿಗೆ ವಂಚಕರಿಗೆ ಮಾಟಗಾರರಿಗೆ ಹೇಳಿ ಮಾಡಿಸಿದ ಜಾಗ. ಉದರ ನಿಮಿತ್ತವಾಗಿ ವೇಷಗಳನ್ನು ತೊಟ್ಟುಕೊಳ್ಳುವುದು ಕಾಶಿಯಲ್ಲಿ ಹೊಸದೇನಲ್ಲ. ಆದರೆ ಈವರೆಗೂ ಯಾರು ಮೃತ್ಯುವಿನ ವೇಷ ತೊಟ್ಟದ್ದನ್ನ ನಾನು ಕೇಳಿರಲಿಲ್ಲ.
ಕಾಶಿ ಪಟ್ಟಣಕ್ಕೆ ಅಸಂಗತವಾದ ವೇಷವೇನಲ್ಲ ಸಾವೆಂಬುದು. ಆದರೆ ಹೇಗೆ ನಂಬುವುದು ನಿನ್ನನ್ನ? ನಂಬಬೇಕಾದಿಲ್ಲ. ಸಾವು ಈಗೊಂದಿಷ್ಟು ದಿನದಿಂದ ನನ್ನ ಮನಸ್ಸಿನಲ್ಲಿ ನೆಲೆ ನಿಂತಿದೆ. ನನ್ನ ಕಲ್ಪನೆಯಲ್ಲಿ ಅದಕ್ಕೊಂದು ಆಕಾರ ಕೂಡ ಕೊಟ್ಟಿದ್ದೇನೆ ನಾನು. ನಿನ್ನ ಆಕಾರಕ್ಕೂ ನನ್ನ ಕಲ್ಪನೆಯ ಆಕಾರಕ್ಕೂ ಅಪಾರ ಹೋಲಿಕೆ ಇದೆ ಎಂಬುದು ನಿಜವೇ. ಆದರೆ ನೀನು ವಾಸ್ತವದಲ್ಲಿ ಬಂದಿದ್ದೀಯ. ಏನು ಬೇಕು ನಿನಗೆ? ನನಗೆ ಗೊತ್ತು ನಿನಗೇನು ಬೇಕು ಎಂದು. ಆದರೆ ನನ್ನ ಮೇಲೆ ವಿಶೇಷವಾದ ಆಧಾರ ಬೇಕೆ? ಖುದ್ದಾಗಿ ವ್ಯಕ್ತಿಗತವಾಗಿ ಬರುವಷ್ಟು ನಾನು ಹೇಗೂ ಬರಬಹುದು. ಸಾಮಾನ್ಯವಾಗಿ ಸುಳಿವು ಕೊಡದೆ ಬಂದ್ ಎರಗುವವನಲ್ಲವೆ ನೀನು. ಬರವಣಿಗೆ ಅನಂತರ ಮುಂದುವರಿಸಲಾಯಿತು. ನೀನೀಗ ಒಳಗೆ ಹೋಗು. ನಾನು ಯಾರನ್ನಾದರೂ ಕರೆದು ಬರುತ್ತೇನೆ, ನನಗೆ ಹೆದರಿಕೆ ಆಗುತ್ತಿದೆ. ಹೆದರ್ಲಿಕ್ಕೆ ಏನಿದೆ ಇಲ್ಲಿ? ಇದು ನಾಟಕಕಾರನ ಮನೆ ತಾನೇ? ನಾಟಕೀಯ ಪಾತ್ರಗಳು ಇಲ್ಲಿ ಕಾಣಿಸಿಕೊಳ್ಳದಿದ್ದರೆ ಮತ್ತೆಲ್ಲಿ ಕಾಣಿಸಿಕೊಂಡವು ಹೇಳು. ಅವನು ನನ್ನ ನಾಟಕದ ಒಂದು ಪಾತ್ರ ಅನ್ನುತ್ತೇನೆ. ಹಾಸ್ಯಕ್ಕಿದು ಸಮಯವಲ್ಲ ಬಾಬು. ಹಾಸ್ಯ ಯಾರು ಮಾಡಿದ್ರು ಈಗ? ನಮ್ಮ ಮಾತುಗಳು ನಿನಗೆ ಅರ್ಥವಾಗುವುದಿಲ್ಲ. ಅರ್ಥವಾಗುತ್ತಿದೆ, ಹಾಗೆ ತಡವಾಗುತ್ತಿದೆ. ಸರಿ, ಅರ್ಥವಾಯಿತಲ್ಲ ಮೇಲೆ ಇಲ್ಲಿ ನಿಂತೇನು ಪ್ರಯೋಜನ? ಸರಿ, ತಾಂಬೂಲ ಹಾಕುತ್ತೀಯೇನು? ಬೇಡ. ನೀನು ಬಂದಾಗ ನನ್ನ ಕೆಲಸಗಳನ್ನು ಮುಗಿಸುವ ತರ ತುರಿಯಲಿದ್ದೆ. ನಿನಗೆ ಭಯ ಇಲ್ಲವೇನು? ನಿನ್ನ ಮಾತನ್ನ ನಂಬಿಬಿಟ್ಟೆ ಎಂದೇಕೆ ತಿಳಿದೆ ನೀನು? ಇಹದ ವ್ಯಾಪಾರ ಖೈದು ಮಾಡುವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೆ ನಾನು ಎಂದಷ್ಟೇ ಹೇಳಿದೆ. ಪ್ರಾಯದಲ್ಲಿ ಚಿಕ್ಕವನು ನೀನು. ನನ್ನ ವಂಶದಲ್ಲೇ ಹರಿದಿದೆ ಅಕಾಲ ಮರಣ. ನಾನು 5 ವರ್ಷದವನಾಗಿದ್ದಾಗ ನನ್ನ ಅಮ್ಮ ತೀರಿಕೊಂಡರು. ತಂದೆ ಸತ್ತಾಗ ಆತನಿಗೆ ಕೇವಲ 27 ವರ್ಷ. ಕಣ್ಣಿಗೆ ಕಟ್ಟಿದ ಹಾಗಿದೆ ಆ ಸಾಲಿನ ಚಿತ್ರ. ಅವತ್ತು ನನಗೆ ನನ್ನ ತಮ್ಮನಿಗೆ ಜೋಡಿ ಉಪನಯನ. ತಂದೆ ಅಲ್ಲಿ ಕುಳಿತಿದ್ದರು, ಬೆನ್ನಿಗೆ ದಿಂಬಿದ್ದರು, ಆತುಕೊಳ್ಳದೆ ನೇರ ಕುಳಿತಿದ್ದರು, ಹಣೆಗೆ ತಿಲಕ ಬಿಟ್ಟಿದ್ದರು. ಅವರ ಮುಖ ಬೆವರಿನಿಂದ ಹೊಳೆಯುತ್ತಿತ್ತು, ದೈವಿಕಳೆ ಸೂಸುತ್ತಿತ್ತು. ನನ್ನ ತಂದೆಗೆ ಭಂಗಿ ಕುಡಿಯುವ ಅವಕಾಶವಿತ್ತು. ಅಂದು ಕೊಂಚ ಹೆಚ್ಚಾಗಿಯೇ ಸೇವಿಸಿದರು ಎಂದು ಕಾಣುತ್ತದೆ. ಅವರ ಮುಖದಲ್ಲಿ ಕಸಿವಿಸಿ ಇರಲಿಲ್ಲ, ತಳಮಳದ ಯಾವ ಸೂಚನೆಯೂ ನನಗೆ ಕಾಣಲಿಲ್ಲ. ನಾವಿಬ್ಬರು ಒಟ್ಟುಗಳನ್ನು ಒಟ್ಟಿಗೆ ಕರೆದು ಕೂಡಿಸಿಕೊಂಡು ಶೀತಳಾದೇವಿ ನನ್ನ ಕೈ ಬಿಟ್ಟು ಬಿಟ್ಟಳು ಅಂತ ಕಾಣುತ್ತದೆ. ಇನ್ನು ಹೊರಡುತ್ತೇನೆ ನಾನು ಅಂದು ಬಿಟ್ಟಳು. ನಿನ್ನನ್ನು ನನ್ನ ಸಂಗಡ ಕರೆದೊಯ್ಯಲೆಂದು ಬಂದಿದ್ದೇನೆ ನಾನೇ ಸ್ವ ಇಚ್ಛೆಯಿಂದ ಬರುವ ತನಕ ನೀನು ನನ್ನನ್ನು ಕರೆದೊಯ್ಯಲಾರೆ. ಇಷ್ಟೆಲ್ಲ ಬಂಡಾಯದ ಬದುಕು ಬದುಕಿದ್ದೀಯಾ? ಇಲ್ಲಿ ಶಿಕ್ಷಣ ಪಡೆದಿದ್ದೀಯಾ? ಈಗಲೂ ನಿನ್ನ ನಂಬಿಕೆ ಗಟ್ಟಿಯಾಗಿದೆಯೇನು? ನಾನಾಗಲೇ ಹೇಳಿದ ಹಾಗೆ ಇಹದ ವ್ಯಾಪಾರ ಮುಗಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ, ಒಂದು ಷರತ್ತಿನ ಮೇಲೆ. ಏನದು ನಿನ್ನ ಷರತ್ತು? ನೀನು ಅಪ್ರತಿಮ ಜೂಜುಕೋರ ಎಂದು ಕೇಳಿದ್ದೇನೆ. ಹೌದೇನು? ನಾನು ಜೂಜುಕೋರನೆ. ಪಗಡೆ ಆಡೋಣ. ಆಟದಲ್ಲಿ ನೀನು ನನ್ನನ್ನು ಸೋಲಿಸಿದ ದಿನ ನಾನು ನಿನ್ನೊಟ್ಟಿಗೆ ಬರುತ್ತೇನೆ. ನಿನ್ನ ಷರತ್ತಿಗೆ ನಾನು ಏಕೆ ಒಪ್ಪಬೇಕು? ನೀನು ಒಪ್ಪುತ್ತೀಯ. ನಿನ್ನನ್ನು ಕಂಡು ಮಾತನಾಡಿಸಿ ಜಂಜಡದ ಸಾಲಿನಿಂದ ನಾನು ಆಗಲೇ ಗೆದ್ದಿದ್ದೇನೆ. ವ್ಯಕ್ತಿಗತವಾಗಿ ಬಂದಿದ್ದೀಯ, ವ್ಯಕ್ತಿಗತ ವ್ಯವಹಾರಕ್ಕೆ ಒಪ್ಪದೆ ವಿಧಿ ಇಲ್ಲ ನಿನಗೆ. ಅಲ್ಲದೆ ನೀನು ನನ್ನ ಅತಿಥಿಯೂ ಹೌದು. ಆಯ್ತು, ಒಪ್ಪಿದೆ. ಮೃತ್ಯುವಿನ ಜೊತೆ ಚೆಲ್ಲಾಟ ಎಷ್ಟು ಜನರಿಗೆ ತಾನೇ ಸಾಧ್ಯ? ಮಲ್ಲಿಕಾ, ಪಗಡೆ ಹಾಸು ಸಿದ್ಧ ಮಾಡು. ಖಯಾಲಿ ಮನುಷ್ಯ ನೀನು. ಏನೇ ಮಾಡಿದರೂ ಸಂತೋಷದಿಂದ ಮಾಡಬೇಕು. ಬದುಕು ಸಂಚರಿಸಲಿಕ್ಕೆ ಬರುವುದಿಲ್ಲ, ವ್ಯಯಿಸಲಿಕ್ಕೆ ಬರುತ್ತದೆ. ವ್ಯಯಿಸಬೇಕು, ದುಂದು ಮಾಡಬೇಕು. ಈ ಕೇಳಿದರೆ ಗಂಡ ಸತ್ತ ಹೆಂಗಸು ಇದ್ದೂ ಸತ್ತವರು
ಈಕೆ ತನ್ನ ಪ್ರೀತಿಯನ್ನೆಲ್ಲ ನನ್ನಲ್ಲಿ ಸಂಚರಿಸಿಡಲಿಕ್ಕೆ ಹೊರಟಿದ್ದಾಳೆ. ಮೂರ್ಖ ಹೆಂಗಸ, ನಾನೆಷ್ಟೇ ಖರ್ಚು ಮಾಡಿದರೂ ಕರಗಬಾರದು ಪ್ರೀತಿ ಎಂಬ ಹಠ ಇವಳಿಗೆ. ಪಗಡೆ ಹಾಸು ಸಿದ್ಧವಾಗಿದೆ ಬಾಬು. ನನ್ನ ಪೂರ್ವಜರು ಆಸ್ತಿ ಸಂಚಯಿಸಿದರು, ರಾಜಮನೆತನಗಳಿಗೆ ಸಾಲ ಕೊಟ್ಟು ಬಡ್ಡಿ ಗಳಿಸಿದರು, ನಾಳಿನ ಸಂತತಿಗಿರಲಿ ಎಂದು ಅಷ್ಟೆಲ್ಲ ಮಾಡಿದರು. ನಾನು ಅದನ್ನು ವ್ಯಯ ಮಾಡಿದೆ, ಈ ನಗರ ಸಂಚರಿಸಿದ್ದ ಪರಂಪರೆಯನ್ನು ವ್ಯಯ ಮಾಡಿದೆ. ಹಾ, ನನಗೊಬ್ಬ ಹೆಂಡತಿ ಇದ್ದಾಳೆ, ದಾಂಪತ್ಯವೆಂಬ ರೋಗ ಸಂಚರಿಸಿಟ್ಟಿದ್ದಾಳೆ, ರೋಗಿಷ್ಠಿಯೇ ಆಗಿ ಹೋಗಿದ್ದಾಳೆ. ನಾನು ಸಂಸಾರ ಸುಖವನ್ನು ವ್ಯಯ ಮಾಡಿದೆ. ಈಗ ನೀನು ಬಂದಿದ್ದೀಯ, ನಿನ್ನನ್ನು ಕಳೆದು ಬಿಡುತ್ತೇನೆ. ಪ್ರಯತ್ನ ಮಾಡು, ನೋಡೋಣ. ಶುರುವಾಗಲಿ ನಿಷ್ಕಾಮದ ಆಟ, ಕಳೆದುಕೊಂಡಿದ್ದರ ಅರಿವಿರಬಾರದು ಜೂಜಿನಲ್ಲಿ, ಗಳಿಸಿದ್ದರ ಲೆಕ್ಕ ಸಿಕ್ಕಬಾರದು, ಚಿಂತೆ ಬಿಸಿಯುಸಿರು ಕಾಮನೆ ಕಾತರ ಯಾವುದಿರಬಾರದು ಈ ಆಟದಲ್ಲಿ. ಆಡುತ್ತಾ ನಡೆಯುವುದೇ ಆಟದ ಗೆಲುವು, ಆಟ ನಿಲ್ಲಿಸುವುದು ಸೋಲು ಸಾವು. ನೀನೇ ನಡೆಸು ಮೊದಲ ನಡೆಯನ್ನ. ಹಾಗೇ ಆಗಲಿ. ನಾನು ರಾಜ ಶಿವಪ್ರಸಾದ್, ಸಿತಾರೆ ಹಿಂದ್ ಅಂದ್ರೆ ಹಿಂದೂಸ್ತಾನಿ ದಿಗಂತದ ಮಿನುಗುತಾರೆ ಅಂತ ಅರ್ಥ. ಆಳುವ ಪ್ರಭುಗಳು ಹಾಗಂತ ಕರೆದು ನನ್ನನ್ನು ಗೌರವಿಸಿದ್ದಾರೆ, ನಾನು ನಮ್ರನಾಗಿ ಸ್ವೀಕರಿಸಿದ್ದೇನೆ. ಈ ಹರಿಶ್ಚಂದ್ರನ ಮನೆಗೆ ವಿದೇಶಿಯರೊಬ್ಬರು ಬಂದಿದ್ದಾರೆ ಎಂಬ ಸುದ್ದಿ ಕೇಳಿದಾಗಿನಿಂದ ನನ್ನ ಮನಸ್ಸು ವ್ಯಾಕುಲವಾಗಿಬಿಟ್ಟಿದೆ. ಅವನು ಚಾಣಾಕ್ಷ, ಹೇಗಾದರೂ ಮಾಡಿ ಬ್ರಿಟಿಷ್ ರಾಜಮನೆತನಕ್ಕೆ ಹತ್ತಿರವಾಗಬಲ್ಲ ಉಪಾಯಗಳನ್ನು ಅವನು ಚೆನ್ನಾಗಿ ಬಲ್ಲ. ಬಂದವರನ್ನ ತನ್ನ ಹತ್ತಿರವೇ ಉಳಿಸಿಕೊಂಡು ಇತರರಿಗೆ ವಾಸನೆಯೂ ಸಿಕ್ಕದ ಹಾಗೆ ಸೋಗು ಹಾಕಿಬಿಡ್ತಾನೆ ಅವನು. ಇದೂ ವಾಸನೆ ಸಿಗುತ್ತಿರಲಿಲ್ಲ, ಅವನ ನಾಟಕ ತಂಡದ ಸದಸ್ಯನೊಬ್ಬ ಬಾಯಿ ಬಿಟ್ಟ. ಬ್ರಿಟಿಷ್ ಮಹಾರಾಣಿಯವರ ಏಜೆಂಟರೊಬ್ಬರು ಬಂದಿದ್ದಾರೆ, ಸುದ್ದಿಯಾಗಬಾರದೆಂದು ನಿಗೂಢ ರೀತಿಯಲ್ಲಿ ಪುರಪ್ರವೇಶ ಮಾಡಿದ್ದಾರೆ ಅಂತ. 1869 ವೇಲ್ಸಿನ ರಾಜಕುಮಾರ ಕಾಶಿಪಟ್ಟಣಕ್ಕೆ ಬಂದಿದ್ರು ನೋಡಿ, ಆಗ ಅವನು ಹೇಗೋ ಮಾಡಿ ಅವರಿಗೆ ಹತ್ತಿರವಾಗಿಬಿಟ್ಟ. ಅವರಿಗೆ ಮೋಜಿನ ಕೂಟಗಳನ್ನು ಏರ್ಪಡಿಸಿದ, ಅವರ ಗೌರವಾರ್ಥ ಪದ್ಯಗಳನ್ನು ಬರೆದ ಓದಿದ, ಅಂತೂ ಇಂತೂ ಅವರಿಗೆ ಹತ್ತಿರವಾಗಿಬಿಟ್ಟ. ಇಂದಿನಿಂದ ಇಂದಿನವರೆಗೂ ಅದು ಹೀಗೆಯೇ ನಡೆದುಕೊಂಡು ಬಂದಿದೆ. ಇಲ್ಲಿನ ಬ್ರಿಟಿಷ್ ಅಧಿಕಾರಿಗಳಿಗೆ ಅವನ ಗೋಮುಖ ಬ್ಯಾಟದಂತಹ ರೂಪವನ್ನು ಪರಿಚಯ ಮಾಡಿಕೊಟ್ಟಿದ್ದೇನೆ, ಹಾಗಾಗಿ ಅವರಿಗೆ ಅವನು ಎಂಥ ಅಪಾಯದ ಆಸಾಮಿ ಎಂದು ಮನವರಿಕೆ ಆಗಿದೆ. ಆದರೆ ಏನು, ಈಗ ಯಾರು ಇಂಗ್ಲೆಂಡಿನಿಂದ ನೇರವಾಗಿ ಅವನ ಮನೆಗೆ ಬಂದಿದ್ದಾರಂತೆ? ಯಾರು ಬಂದಿರಬಹುದು ಎಂದು ವಿಚಾರಿಸಲಿಕ್ಕೆ ನಾನು ವಾರಣಾಸಿಯ ಪ್ರೆಸಿಡೆಂಟರ ಮನೆಗೂ ಹೋಗಿ ಬಂದೆ. ರಾಜತಾಂತ್ರಿಕ ಭೇಟಿಯ ಯಾವ ಕಾರ್ಯಕ್ರಮವೂ ಈಗ ಇಲ್ಲ ಅಂದುಬಿಟ್ಟು, ಅಂದ್ರೆ ಅವರಿಗೂ ಗೊತ್ತಾಗದಂತಹ ಗುಪ್ತ ಭೇಟಿ ಇದು. ನೋಡಿ ಎಲ್ಲಿಗೆ ಬಂತು ನಮ್ಮ ಆಡಳಿತ ವ್ಯವಸ್ಥೆ. ಎಡಗೈ ಮಾಡುವ ಚೇಷ್ಟೆ ಬಲಗೈ ಗಮನಕ್ಕೆ ಬರುವುದಿಲ್ಲ. ಬ್ರಿಟಿಷರಲ್ಲಿಯೂ ಅದಕ್ಷತೆ ಕಾಣಿಸಿಕೊಂಡಿತು ಎಂದಾದ್ರೆ
ಈ ದೇಶದ ಗತಿ ಏನು ನೀವೇ ಹೇಳಿ ನೋಡೋಣ. ಯಾರೋ ಬರುತ್ತಿರುವ ಹಾಗಿದೆ. ಗರಗಸ ಮರಗಸ ಪ್ರಸಾರ ಭಾರತಿಗಳು. ಒಳ್ಳೇದೇ ಆಯ್ತು, ವಿದೇಶಿ ಗಣ್ಯರನ್ನು ಮೊದಲು ಕಂಡದ್ದು ಅವರೇ ಅಂತೆ. ಆದ್ರೆ ಈ ಜೋಡಿಯ ಜೊತೆ ಮಾತು ಬೆಳೆಸೋದು ಅಂತಂದ್ರೆ ಕಹಳೆಯ ಬಾಯಿಗೆ ಮುತ್ತಿಟ್ಟ ಹಾಗೆ ಸರಿ. ನನ್ನ ಆತಂಕಗಳು ಇಡೀ ಕಾಶಿ ನಗರಕ್ಕೆ ಪ್ರಸಾರವಾಗಿ ಬಿಡ್ತವೆ. ಇರಲಿ, ಕೊಂಚ ಅಡಗಿಕೊಳ್ಳುತ್ತೇನೆ, ಅಚಾನಕ್ ಆಗಿ ಭೆಟ್ಟಿಯಾದ ಹಾಗೆ ನಟಿಸಿ ವಿಷಯವನ್ನು ಹೊರಗೆಡಲು ಪ್ರಯತ್ನಿಸುತ್ತೇನೆ. ಮುಂದಿನ ಸಲ ಬಂದಾಗ ನೋಡೋಣ. ಮತ್ತೆ ಈಗ
ಹೇಳಿದರೆ ವಿಶೇಷವಾಗಿ ಏನಾದರೂ ಘಟಿಸಿದ್ರೆ ಬಂದು ತಿಳಿಸ್ರಿ. ಆಯ್ತು ಬುದ್ಧಿ, ಬಂದು ತಿಳಿಸ್ತೀವಿ ಬುದ್ಧಿ. ಇನ್ನ ಕೊಡೋಣಂತ ಬಾಬುಜಿ ಕಂಡ್ರೆ ಈತನಿಗೆ ಆಗಲ್ಲ. ಹೊಟ್ಟೆ ಕಿಚ್ಚು ಕೆಟ್ಟದ ಸ್ವಾಮಿ. ಈಗ ವಿದೇಶದವರು ಬಂದಿರೋದ್ರಿಂದ ಈತನ ಹೊಟ್ಟೆ ಕಿಚ್ಚು ಇನ್ನೂ ಹೆಚ್ಚಾಗಿದೆ. ಗರಗಸ, ನಾವು ಸತ್ಯ ಹೇಳ್ಬಿಡ್ಬೇಕಾಗಿತ್ತು ಕಣೆ. ಏನಪ್ಪ ಅದು ಸತ್ಯ ಅಂದ್ರೆ? ಬಂದಿರೋದು ಮೃತ್ಯು ಅಂತ. ಒಂದ್ ವೇಳೆ ನಿಜ ಅಂತಾನೆ ಇಟ್ಕೋ, ಆದ್ರೆ ಶಿವಪ್ರಸಾದ್ ಅವರು ನಂಬ್ತಾರೆ ಅನ್ಕೊಂಡಿದ್ಯಾ? ಮತ್ತೆ ಮಿಕ್ಕವ್ರಿಗೆಲ್ಲ ಹಾಗೆ ಹೇಳ್ಬಲ್ಲ ಗರಗಸ. ಮತ್ತೆ ಮಿಕ್ಕವ್ರು ಯಾರು ನಮ್ಗೆ ಕಾಸು ಕೊಡ್ಲಿಲ್ಲ. ಕಾಸು ಕೊಟ್ಟವ್ರು ಏನ್ ಬೈತಾರೋ ಅದನ್ನ ನೀಡೋದು ನಮ್ಮ ಧರ್ಮ. ನಿಜ ನಿಜ, ಅದು ನಮ್ಮ ಧರ್ಮ. ಈಗ ಶಿವಪ್ರಸಾದ್ ಅವ್ರು ಏನ್ ಬಯಸಿದ್ರು? ಬ್ರಿಟಿಷ್ ಮಹಾರಾಣಿಯ ಏಜೆಂಟ್ರನ್ನು ಬಯಸಿದ್ರು. ಬಾ ದಾರಿಗೆ. ಹಾಗಿದ್ಮೇಲೆ ಬಾಬೂಜಿ ಮೃತ್ಯುವನ್ನು ಬಯಸಿದ್ರು ಅಂತೀಯಾ? ಬಾಬೂಜಿ ಏನ್ ಬಯಸ್ತಾರೋ ಏನ್ ಬಯಸೋದಿಲ್ವೋ ಹೇಳೋದ್ ತುಂಬಾ ಕಷ್ಟ. ಹಾಗಂತೀಯ? ಮಂಕೆ, ಸೂರ್ಯ ನೆತ್ತಿ ಬಂದಾಯ್ತು, ನಡಿ ಮನೆ ಹೋಗೋಣ. ಹೊಟ್ಟೆ ಚುರುಗುಡ್ತಾ ಇದೆ, ನಡಿ. ಜಗತ್ತಿನ ಮೊದಲ ನಶ್ವರ, ಹಾದಾಗಿ ಪ್ರಥಮ ಮೃತ. ನಾನು ತುಳಿದ ಹಾದಿಯಲ್ಲಿ ಇತರರನ್ನ ಒಯ್ಯುವುದು ನನ್ನ ಕೆಲಸ. ನಿನ್ನ ಮೊದಲು ಹಾದಿ ಇತ್ತೇನು? ಇಲ್ಲ. ಹಾಗಿದ್ದರೆ ಹಾದಿ ಮಾಡಿದ್ದಾದ್ರೂ ಏತಕ್ಕೆ? ಬದುಕೂ ಇದ್ದಿದ್ದಿಲ್ಲ ಮೊದಲು. ಆರಂಭದಲ್ಲಿ ನಾನು ಕೂಡ ಅಮರನಾಗಿದ್ದೆ. ಹೋಮಕುಂಡದಲ್ಲಿ ನನ್ನ ಅಮರತ್ವವನ್ನ ಆಹುತಿಯಾಗಿಸಿದೆ. ಬದುಕು ಹುಟ್ಟಲಿ ಎಂಬ ಬಯಕೆ ಇಲ್ಲ. ಸುಂದರವಾದ ಪರಿಕಲ್ಪನೆ. ಆ ದಿವ್ಯಯಜ್ಞದ ಅಗ್ನಿಹೋತ್ರಿ ಯಾರಾಗಿದ್ದರು ಹಾಗಿದ್ದರೆ? ಯಜ್ಞ ಕರ್ತೃವೂ ನಾನೇ, ಆಹುತಿಯೂ ನಾನೇ, ಮೃತ್ಯುವೂ ನೀನೆ, ಜೀವವೂ ನೀನೆ. ಭಲೆ ಭಲೆ, ಮೃತ್ಯುವಿರದ ಜೀವವಿರಲಿಕ್ಕೆ ಹೇಗೆ ಸಾಧ್ಯ? ಹಾದಿಯ ಮಾತನಾಡಿದೆ. ಏನೆಂದು ಕರೆಯುತ್ತಾರೆ ಹಾದಿಯನ್ನು? ಮೃತ್ಯು ಅಂತಲೇ. ಸಾವಿನ ಹಾದಿ. ಮಾರ್ಗದರ್ಶಿಯನ್ನ? ಮಾರ್ಗವೇ ದರ್ಶಿಯೂ ಹೌದು. ಆಹಾ, ಹಾದಿಯೇ ತೋರಿಸುತ್ತದೆ. ಬದುಕಿದ್ದಾಗ ಎದುರಾಗುವ ಹಾದಿಗಳು ಇಷ್ಟು ಸ್ಪಷ್ಟವಿರುವುದಿಲ್ಲ. ಅವುಗಳು ಸುತ್ತಿ ಬಳಸಿ ಅತ್ತ ತಿರುಗಿ ಇತ್ತ ಹೊರಳಿ ಕವಲೊಡೆದು ಕೆಲವೊಮ್ಮೆ ಹೊರಟಲ್ಲಿಗೆ ಬಂದು ಸೇರಿಕೊಂಡು ಗೋಚರಿಸುತ್ತವೆ. ಬದುಕಿನ ಹಾದಿಗಳು ಹ್ಯಾಮ್ಲೆಟ್ನ ಪ್ರಶ್ನೆಯಂತೆ. ಅವು ಕಾರ್ಯಕ್ಕೆ ಹಚ್ಚುವ ಬದಲು ನಿಷ್ಕ್ರಿಯಗೊಳಿಸುವುದೇ ಹೆಚ್ಚು. ನಿನ್ನ ನಡೆ ನಡೆಸು. ನಾವು ಕಾಶಿಯಲ್ಲಿ ಭೈರವಿ ಯಾತನೆಯ ಮಾತನಾಡುತ್ತೇವೆ. ಕಡುಪಾಪಿಯು ಕಾಶಿಯಲ್ಲಿ ಸತ್ತರೆ ಮೋಕ್ಷ ಹೊಂದಬಲ್ಲ ಎಂದು ಸಾರಿಸಲಿಕ್ಕೆ ಬ್ರಾಹ್ಮಣರು ಈ ಭೈರವಿ ಯಾತನೆಯನ್ನು ಹುಟ್ಟು ಹಾಕಿದ್ದಾರೆ ಎಂದು ನನ್ನ ಅನುಮಾನ. ಅದೇನೇ ಇರಲಿ, ನನಗೆ ಮೋಕ್ಷದಲ್ಲಿ ನಂಬಿಕೆ ಇಲ್ಲ. ಒಂದೊಮ್ಮೆ ಸಾವಿನ ನಂತರ ಸ್ವರ್ಗ ನರಕ ಮೋಕ್ಷ ಇತ್ಯಾದಿ ಇದ್ದದ್ದೇ ಆದರೆ ನನಗೆ ನರಕ ಬಿಟ್ಟು ಬೇರೆ ಏನಾದರೂ ದಕ್ಕಿತ್ತು ಅನಿಸಿಲ್ಲ. ಭೈರವಿ ಯಾತನೆ.
ಅಪೂರ್ವವಾದ ಪರಿಕಲ್ಪನೆ. ನನ್ನ ಕಡೆಗಾಲದಲ್ಲಿ ನಾನು ಅನುಭವಿಸುತ್ತಿರುವ ಯಾತನೆಯನ್ನ ಭೈರವಿ ಯಾತನೆ ಅನ್ನಬಹುದೋ ಏನೋ. ಇನ್ನೇನು ಜೀವಕ್ಕೆ ಪರಮ ಸತ್ಯ ಗೋಚರಿಸುವ ಕ್ಷಣ, ಆ ಕ್ಷಣದಲ್ಲಿ ಉಂಟಾಗುವ ಯಾತನೆಯನ್ನ ಭೈರವಿ ಯಾತನೆ ಅಂತಾರೆ. ಹೌದೇನು? ಜೀವ ಬೆನ್ನ ಗುರಿಯಿಂದ ಹಾದು ಶಿರದ ಚಿಪ್ಪಿನಿಂದ ಸಿಡಿದು ಹೊರಬರುವ ಕ್ಷಣ ಭೈರವಿ ಆತನೆಯ ಕ್ಷಣ. ನನಗೂ ಪರಮ ಸತ್ಯ ಗೋಚರಿಸುತ್ತಿರಬಹುದೇನು ಹಾಗಾದರೆ? ಗೊತ್ತಿಲ್ಲ. ಆದರೆ ಯಾವುದೇ ಅನುಭವವನ್ನು ಗ್ರಹಿಸಲಿಕ್ಕೆಂದೇ ಹಿಡಿದು ನಿಲ್ಲಿಸಲಿಕ್ಕೆ ಬರುವುದಿಲ್ಲ. ಭೈರವಿ ಆತನೆಯನ್ನಂತೂ ಖಂಡಿತ ಇಲ್ಲ. ನಿಜ, ನನ್ನ ಅಹಂಕಾರ ಇನ್ನೂ ನನ್ನನ್ನು ಬಿಟ್ಟಿಲ್ಲ ಎಂದು ಕಾಣುತ್ತದೆ. ಭೈರವಿ ಯಾತನೆಯ ಅರಿವನ್ನು ನನ್ನ ಸಾಧನೆಗಳ ಪಟ್ಟಿಯಲ್ಲಿ ಕಟ್ಟಕಡೆಯ ಸಾಧನೆ ಎಂದು ಸೇರಿಸಿಕೊಂಡು ಬೀಗುವ ಹವಳಿಕೆ ನನ್ನದಿರಬಹುದು. ಯಾಕಿರಬಾರದು ಹೇಳು? ಯಾತನೆಗಳನ್ನು ದಾಖಲಿಸದಿದ್ದರೆ ಮತ್ತೇನನ್ನು ದಾಖಲಿಸಿದ್ದು ನನ್ನ ಬರವಣಿಗೆ? ಸಾಹಿತ್ಯ ರಚನೆಯ ಉದ್ದೇಶವಾದರೂ ಏನು ಹಾಗಾದರೆ? ಕ್ಷಮಿಸು, ಸಾಹಿತ್ಯ ನಿನ್ನ ಇಲಾಖೆಯಲ್ಲ, ಬದುಕುವುದೇ ನಿನ್ನ ಇಲಾಖೆಯಲ್ಲ. ಆದರೆ ನಾನು ಬದುಕಿದ್ದೇನೆ ಎಂದು ಖಾತ್ರಿ ಮಾಡಿಕೊಳ್ಳಲಿಕ್ಕೆಂದೇ ಬರೆಯುವನು. ಬಾಬು, ಊಟಕ್ಕೆ ಸಿದ್ಧವಾಯಿತೇನು ಮಲ್ಲಿಕಾ? ಒಂದರೆಗಳಿಗೆ ಸಿದ್ಧವಾಗುತ್ತದೆ. ಸರಿ ತಪ್ಪುಗಳು ನಿನ್ನನ್ನು ಬಾಧಿಸುವುದಿಲ್ಲವೇನು? ಇಲ್ಲ. ಪಾಪ ಪುಣ್ಯ? ಇಲ್ಲ. ಸ್ವರ್ಗ ನರಕ ನೀತಿ ಅನೀತಿ ಅವೆಲ್ಲ ಬದುಕಿಗಂಟಿರುವ ಪರಿಕಲ್ಪನೆಗಳು. ನನಗೆ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ. ನೀನು ಒಳಗೆ ಹೋಗು. ವಿಧವೆ ಹಬ್ಬಳ ಜೊತೆ ಸಂಬಂಧ ಇದೆ ನನಗೆ. ಹೆಂಡತಿಯಲ್ಲಿ ಸಿಕ್ಕದ ಸಹಧರ್ಮ ಆಕೆಯಲ್ಲಿ ದಕ್ಕಿದೆ ನನಗೆ. ಮಲ್ಲಿಕಾರ ವಿಷಯ ಹೇಳುತ್ತಿದ್ದೀಯಾ ತಾನೆ? ಹೌದು. ಪಾಪ ಪುಣ್ಯಗಳು ನನಗಿಂತಲೂ ಹೆಚ್ಚಿಗೆ ಅವಳನ್ನ ಹಿಂಸಿಸುತ್ತವೆ. ಓಹೋ. ನಾನು ಸಮಾಜವನ್ನ ಧಿಕ್ಕರಿಸಲಿಕ್ಕೆ ಏನೆಲ್ಲ ಮಾಡಿದೆ, ಎಲ್ಲ ಕಟ್ಟುಪಾಡುಗಳನ್ನು ಕಿತ್ತೆಸದೆ ಎಲ್ಲ ನಂಬಿಕೆಗಳನ್ನು ಬುಡಮೇಲು ಮಾಡಿ ಹಾಗೆ ಮಾಡಬಲ್ಲ ನನ್ನ ಸಾಮರ್ಥ್ಯಕ್ಕಾಗಿ ಸಮಾಜದ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡೆ. ಮಲ್ಲಿಕಾ ಕೂಡ ಹಾಗೆ ಬಂದವಳು ತಾನೆ? ಹೌದು. ಆದರೇನು, ಹಳೆಯ ನಂಬಿಕೆಗಳು ಖಾಲಿ ಮಾಡಿ ಹೋದ ಜಾಗದಲ್ಲಿ ಹೊಸ ಜೀವನ ವಿಧಾನ ಬೇರೂರಲೇ ಇಲ್ಲ. ಆ ಜಾಗ ಹಾಗೇ ಉಳಿದಿದೆ, ಸುಂದರ ದಂತ ಪಂಕ್ತಿಗಳ ನಡುವೆ ಕುಳಿತ ಹಲ್ಲಿನ ಹಾಗೆ. ಬಾಬುಜಿ, ನಿಮ್ಮನ್ನು ನೋಡಲಿಕ್ಕೆ ಯಾರೋ ಬಂದಿದ್ದಾರೆ. ಯಜಮಾನು ಮನೆಯಲ್ಲಿಲ್ಲ ಅಂತ ಹೇಳಿದ್ರು. ಹೇಳಿದ್ದೆ ಬಾಬುಜಿ, ನಂಬುತ್ತಿಲ್ಲ. ಒಳಗೆ ನುಗ್ಗಿಯೇ ಬಿಡುವ ಹಾಗೆ ಆಡ್ತಿದ್ದಾರೆ. ಯಾರದು? ರಾಜ ಶಿವಪ್ರಸಾದ್. ಓಹೋ, ಸಿತಾರೆ ಹಿಂದ್. ನೀನೊಂದು ಬಗೆಯ ಅಮೂರ್ತತೆಯಾದರೆ ಬಾಗಿಲಲ್ಲಿ ಬಂದು ನಿಂತಿರುವುದು ಮತ್ತೊಂದು ಬಗೆ. ಯಾರದು? ಮತ್ಸರ. ಒಳಗೆ ಕಳಿಸಿ. ಭರತೇಂದುವಿನ ಮೇಲೆ ಮತ್ಸರದ ದಾಳಿ ನಡೆಯುವಾಗ ನೀನು ಎದುರಿಗಿರುತ್ತೀಯನು? ಯಾಕೆ ಮತ್ಸರ ಅವನಿಗೆ? ನಿನ್ನದೇ ಕಾರಣಕ್ಕೆ. ಬ್ರಿಟಿಷ್ ಮಹಾರಾಣಿಯವರ ಏಜೆಂಟರನ್ನ ನನ್ನ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದು ಅನುಮಾನ ಶಿವಪ್ರಸಾದರಿಗೆ. ಸರಿ, ಆಚೆಗಿರುತ್ತೇನೆ. ಸರಿ. ಬನ್ನಿ ಬನ್ನಿ, ಹೇಳಿ ಕಳಿಸಿದ್ದರೆ ನಾನೇ ಬರುತ್ತಿದ್ದೆ ತಮ್ಮನ್ನ ಕಾಣಲಿಕ್ಕೆ. ತಾನೇ ಬರುತ್ತಾನಂತೆ. ಬಾಗಿಲ ಹತ್ತಿರ ಅಷ್ಟು ಹೊತ್ತು ನಿಲ್ಲಿಸಿ ಕಾಯಿಸಬಾರದು ಅನ್ನುವಷ್ಟು ಸೌಜನ್ಯವಿಲ್ಲ ನಿನಗೆ. ನಾನು ನಿನ್ನ ಗುರು ಕಣಯ್ಯ. ನಿಮ್ಮಿಂದ ಯಾರನ್ನು ಅಡಗಿಸಿಡಬೇಕಾಗಿತ್ತು, ಹಾಗಾಗಿ ತಡವಾಯಿತು. ಕ್ಷಮಿಸಿ. ಯಾರನ್ನು ಅಡಗಿಸಿಟ್ಟಿದ್ದೀಯಾ ಅಂತ ಗೊತ್ತು ನನಗೆ. ತಮ್ಮ ಮೇಲಿನ ಸೌಜನ್ಯದಿಂದಾಗಿ ಹಾಗೆ ಮಾಡಿದ್ದೇನೆ. ನನ್ನದೇ ಸಾವನ್ನು ಬಚ್ಚಿಟ್ಟುಕೊಂಡಿದ್ದೇನೆ. ನೀನು ನಿನ್ನ ತಲಹರಟೆ ಮಾತುಗಳು ಕಾಶಿ ಪ್ರಜೆಗಳಿಗೆ ರೋಸಿ ಹೋಗಿದೆ ನಿನ್ನ ಮಂಗಾಟಗಳಿಂದ. ಕ್ಷಮಿಸಿ. ಈಗ ಮಾಡುವುದೇ ಸೃಜನಶೀಲತೆ ಅಂದುಕೊಂಡಿದ್ದೀಯಾ ನೀನು? ಮಿಕ್ಕ ಆಟಗಳೆಲ್ಲ ಕಲತಾಯ್ತು ಅಂತ ಈಗ ಸಾಯೋ ಆಟ ಶುರು ಮಾಡಿದೀಯ? ನಂಬದಕ್ಕೆ ನಾನು ಮೂರ್ಖನಲ್ಲ. ತಿಳಿ, ಸಾಯೋ ಆಟ ಒಳ್ಳೆಯ ಪದ ಪ್ರಯೋಗ.
ನಿನ್ನ ಶ್ರೀಮಂತಿಕೆಯಿಂದಾಗಿ ಜನರು ನಿನ್ನನ್ನು ಸಹಿಸಿಕೊಂಡಿದ್ದಾರೆ. ತಿಳಿದುಕೋ. ಈಗ ಅದು ಕರೆಗೆ ಹೋಗ್ತಾ ಇದೆ ಅಂತಲೇ ನಿಮ್ಮಂಥವ್ರು ನನ್ನ ಮನೆಗೆ ಬರುವ ಉದ್ಧಾರತನ ಮಾಡ್ತಿದ್ದೀರಿ. ಇರಲಿ ಬಿಡಿ, ಬಂದಕ್ಕಾಯ್ತಲ್ಲ. ನಿಮ್ಮ ಸಿಟ್ಟಿನ ಕಾರಣ ಏನು ಅಂತಲಾದರೂ ತಿಳಿಸುವ ಕೃಪೆ ಮಾಡಿ. ಸಾಧ್ಯವಾದ್ರೆ ತಿದ್ಕೊಳ್ತೀನಿ. ನೀನೇನು ತಿದ್ದುಕೊಂಡೀಯ ನಾಯಿ ಬಾಲ? ಸಂಗೀತ ಕಚೇರಿ ಇದೆ ಅಂತ ಊರವರನ್ನೆಲ್ಲ ಕರೆಸಿ ಕತ್ತೆ ಮುಖ ಸಿಕ್ಕಿಸಿಕೊಂಡು ಕಿರುಚುತ್ತೀಯ. ಯಾವಳು ಇಂಗ್ಲಿಷ್ನವಳು ಬಂದಿದ್ದಾಳೆ, ನೀರ ಮೇಲೆ ನಡೀತಾಳೆ ಅಂತ ಡಂಗೂರ ಸಾರಿಸ್ತೀಯ. ಗಂಗಾ ನದಿಯ ದಡದ ಮೇಲೆ ಊರಿಗೆ ಊರೇ ಜಮಾಯಿಸಿದ್ರೆ ಏಪ್ರಿಲ್ ಫೂಲ್ ಅಂತ ಬರೆಸಿದ ಹಡಗೊಂದನ್ನ ನೀರ ಮೇಲೆ ತೇಲಿ ಬಿಡಿಸ್ತೀಯ. ಇದು ನಿನ್ನ ಹಾಸ್ಯ ಪ್ರಕ್ರಿಯೆ ದ್ಯೋತಕಗಳು. ನಾನು ಹಾಗೆ ಮಾಡಿದ್ದು ನಿಜ. ಪದ್ಯ ಓದಲಿಕ್ಕೆ ಪೈಗಂಬರರ ಹಾಗೆ ಬಟ್ಟೆ ಕೊಡೋದು, ಬ್ರಿಟಿಷರನ್ನ ಹಾಸ್ಯ ಮಾಡಲಿಕ್ಕೆಂದು ದನದ ಜಾತ್ರೆಗಳಲ್ಲಿ ನಾಟಕ ಆಡಿಸೋದು, ಇದು ನಿನ್ನ ಸಾಹಿತ್ಯ ಪ್ರಜ್ಞೆಯ ದ್ಯೋತಕಗಳು. ಅದರಿಂದ ನಿಮಗೆ ಬಾಧಕವಾಗಲಿಲ್ಲ ಶಿವಪ್ರಸಾದ್? ನನಗೆ ಬಾಧಕವಾಗಲಿಲ್ಲ. ಯಾವುದೇ ಅದು ನಿನ್ನ ನಾಟಕ? ಚಿತ್ರಗುಪ್ತನ ಬಾಯಲ್ಲಿ ಸಿತಾರೆ ಹಿಂದೆ ಬಗ್ಗೆ ತಲೆಹರಟೆ ಮಾತುಗಳನ್ನು ಆಡಿಸೋದು ವೈದ್ಯಕೀಯ ಹಿಂಸೆ ಹಿಂಸೆ ಅಲ್ಲ. ಯಾವಾಗದು ಅಂತ ಕರೀತಾರೆ ಆ ನಾಟಕವನ್ನು? ಅದನ್ನ ನೀನು ಸಭ್ಯ ನಡತೆ ಅಂತೀಯಾ? ನೋಡಿ, ಕೊಂಕು ಮಾತುಗಳನ್ನು ಹೆಕ್ಕಲಿಕ್ಕೆ ನನ್ನ ನಾಟಕದ ಸಾಲುಗಳನ್ನು ಉದ್ಧರಿಸುತ್ತಾ ಕೂರಬೇಡಿ. ಈ ಕಡೆಗಾಲದಲ್ಲಿ ಯಾರ ಜೊತೆಗೆ ಆಗಲಿ ವೈರ ಸಾಧಿಸುವಷ್ಟು ತಾಳ್ಮೆ ನನಗಿಲ್ಲ. ನಿಮ್ಮನ್ನು ಟೀಕಿಸುವುದರಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತಿತ್ತು ನಿಜ. ಹಾಗೆ ಮಾಡುವುದು ಸಭ್ಯತೆಯ ಲಕ್ಷಣವಲ್ಲ ಎಂಬುದು ನಿಜ. ನಿಮ್ಮನ್ನು ದ್ವೇಷಿಸಲಿಕ್ಕೆ ನನಗೆ ನನ್ನದೇ ಆದ ಕಾರಣಗಳಿದ್ದವು. ನಿಮ್ಮ ಠೇಂಕರ ಕಂಡ್ರೆ ಆಗ್ತಾ ಇರಲಿಲ್ಲ ನನಗೆ. ನೀವು ನಿಮ್ಮ ಹಾಸ್ಯಾಸ್ಪದ ಬಿರುದು ಭಾವಳಿಗಳು. ಓ, ಆದರೆ ನನ್ನನ್ನು ದ್ವೇಷಿಸಲಿಕ್ಕೆ ನಿಮಗೆ ಯಾವ ಕಾರಣವಿತ್ತು ಹೇಳಿ? ನಿನ್ನ ಹಿಂದಿಯ ಏಕಮೇ ವಾಗ್ಬಿಟ್ಟಿಯ ನಾಟಕಕಾರ ನೀನು ಅಂತ ನೀನೇ ಬರೆದುಕೊಂಡಿದ್ದೀಯ. ಹೆಸರಿಗೆ ನೀನು ಹರಿಶ್ಚಂದ್ರ ಅಷ್ಟೇ. ಗುಚ್ಚಕಟಿಕದ ಉದಾತ್ತ ನಾಯಕ ಚಾರುದತ್ತ ತಾನು ಅನ್ನೋ ಗುಪ್ತ ಭ್ರಮೆ ಇವನಿಗೆ. ನೀನು ವೈಶ್ಯರವನು, ಚಾರುದತ್ತನು ವೈಶ್ಯರವನು, ಇಬ್ಬರಿಗೂ ಶ್ರೀಮಂತಿಕೆ ಇತ್ತು, ಈಗ ಇಲ್ಲ. ಇಬ್ಬರಿಗೂ ಮನದಿಯೊಬ್ಬಳು ಇರುವಾಗಲೇ ಗಣಿತೆಯರ ಸಂಪರ್ಕವಿದೆ. ಅಷ್ಟು ಮಾತ್ರಕ್ಕೆ ಯಾರು ಚಾರುದತ್ತರಾಗುವುದಿಲ್ಲ ತಿಳಿದುಕೋ. ಬೀದಿಯ ಹೆಂಗಸರಲ್ಲ ವಸಂತ ಸೇನೆಯರಲ್ಲ, ಪಾಪರಾದ ವೈಶ್ಯರಲ್ಲ ಚಾರುದತ್ತರಲ್ಲ. ಎಲ್ಲಿ ಬಿಡಿ, ಏನು ಬಂದ ಹೇಳಿ. ಈಗ ನೀನು ಆಡಿಸಿಟ್ಟಿರುವ ಬ್ರಿಟಿಷ್ ಅಧಿಕಾರಿಯನ್ನು ಹೊರಗೆ ಕರಿ. ಬ್ರಿಟಿಷ್ ಮಹಾರಾಣಿ ಅವರಿಂದ ಅವರು ನನಗೊಂದು ಪತ್ರ ತಂದಿದ್ದಾರೆ ಅಂತ ಅನುಮಾನ ನನಗೆ. ಆದರೆ ನನ್ನ ಮನೆಯಲ್ಲಿರುವುದು ನಿಜವಾಗಿಯೂ ನನ್ನ ಮೃತ್ಯುವೇ ಹೌದು. ಯಾಕೆ ಸುಳ್ಳು ಹೇಳಿ ನಿಮ್ಗೆ? ಮೃತ್ಯುವಿನೊಡನೆ ಸರಸವೋ ನಿನ್ನದು? ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತೀನಿ. ಸೂಕ್ಷ್ಮ ಎಲ್ಲಿ ಬಂತು? ಎದುರಿಗೆ ಇದೆಯಲ್ಲ ಮಗಳೇ ಹಾಸು. ಹೌದು, ಅವರು ನನ್ನ ಜೊತೆ ಆಟವಾಡ್ತಾ ಇದ್ದರು. ಏನು ಬೇಕು ತಮಗೆ? ಕ್ಷಮಿಸಿ ಮಹಾಪ್ರಭು, ನನ್ನನ್ನು ರಾಜ ಶಿವಪ್ರಸಾದ ಅಂತ ಕರೀತಾರೆ. ಬ್ರಿಟಿಷ್ ಮಹಾರಾಣಿ ಅವರ ನಮ್ಮ ಸೇವಕ. ನಾನು ವೃತ್ತಿಯಲ್ಲಿ ಶಾಲಾ ಇನ್ಸ್ಪೆಕ್ಟರ್ನಾಗಿದ್ದೇನೆ ಸ್ವಾಮಿ. ಸಂತೋಷ. ತಾವು ಒಮ್ಮೆ ನಮ್ಮ ಮನೆಗೆ ತಯ ಮಾಡಿಸ್ಬೇಕು. ತಾವು ನಮ್ಮ ಮನೆಗೆ ಬಂದರೆ ಸುಧಾಮನ ಮನೆಗೆ ಕೃಷ್ಣ ಪರಮಾತ್ಮ ಬಂದ ರಾಯ ಸ್ವಾಮಿ. ನಿಮ್ಮ ಮನೆಗೆ ಬರಲಾರೆ ನಾನು. ಬರಬಾರದು ಸ್ವಾಮಿ, ತಾವು ಒಮ್ಮೆ ದಯ ಮಾಡಿಸ್ಬೇಕು. ನಾನು ಬ್ರಿಟಿಷ್ ಮಹಾರಾಣಿಯವರ ಪ್ರತಿನಿಧಿ ಖಂಡಿತ. ಹಾಗಾದ್ರೆ ತಾವು? ನಾನಾಗಲೇ ಹೇಳಿದನಲ್ಲ, ಅವರು ನನ್ನ ಅವರ ಸ್ನೇಹಿತ, ಒಬ್ಬ ಸಾಧಾರಣ ವಿದೇಶಿಯ. ನನ್ನ ದೇಶ ಇಂಗ್ಲೆಂಡ್ ಅಲ್ಲ, ಭಾಷೆ ಇಂಗ್ಲಿಷ್ ಅಲ್ಲ. ಕಾಶಿ ಪಟ್ಟಣ ನೋಡ್ಲಿಕ್ಕೆ ಬಂದಿದ್ದೇನೆ ನಾನು. ನನಗೊಂದೂ ಅರ್ಥವಾಗುತ್ತಿಲ್ಲ. ದೇಸಿಯೇ ಪರದೇಸಿ ಆದರೆ ಮೃತ್ಯುವೇ ವಿದೇಶಿಯೋ? ಸಾರಿ ದುನಿಯಾ you
ಬಂದಿದ್ದಾರೆ. ಯಾಕೆ ಯಾಕೂ ಇಲ್ಲ ಅಮ್ಮವ್ರೆ, ಸಿಟ್ಟಾಗ್ಬೇಡಿ. ನಿಮಗೆ ತಿಳಿಯದ ಬಾಬೂಜಿ ನನಗೆ ಹೇಗೆ ತಿಳಿದಾರೆ ಅನ್ನಿಸಿ. ಅವರು ಇನ್ನೂ ಬರೆಯುತ್ತಲೇ ಇದ್ದಾರೆ, ಆ ಕೆಲಸದಾರರು ಕಸ ಹುಡುಗಲಿಕ್ಕೆ ಕಾಯುತ್ತಿದ್ದಾರೆ. ನೀವು ಕಳಿಸಿದ ಹಾಲು ಹಾಗೆ ಉಳಿದುಬಿಟ್ಟಿದೆ. ಸರಿ, ನೀನು ಹೋಗು. ಬಾಬು, ಔಷಧ ಅಲ್ಲಿಟ್ಟು ತೆಗೆದುಕೊಳ್ತೇನೆ. ನಿಮ್ಮ ಹತ್ತಿರ ಮಾತನಾಡಬೇಕು. ಆಯ್ತು, ಮಾತನಾಡಿ. ಹೀಗಲ್ಲ, 5 ನಿಮಿಷ ಕೊಡಿ ನನಗೆ. ನನ್ನನ್ನು ಕ್ಷಮಿಸು ಮಲ್ಲಿಕ, ನಿನ್ನಿಂದ ದೂರವಾಗುತ್ತಿದ್ದೇನೆ ಅನ್ನಿಸಿರಬಹುದು ನನಗೆ. ರಾತ್ರಿ ಹೊತ್ತು ನಿನ್ನ ನಿದ್ದೆ ಹಾಳು ಮಾಡಲಿಕ್ಕೆ ಇಷ್ಟವಿಲ್ಲ ನನಗೆ. ಒಮ್ಮೆ ವಿಧವೆ ಆದವಳು ನಾನು, ಮತ್ತೆ ಕುಂಕುಮ ಅಳಿಸಿತು ಎಂಬ ಹೆದರಿಕೆ ಇಲ್ಲ ನನಗೆ. ನಿಮ್ಮ ಹೆಂಡತಿ ಹೇಳಲಿಕ್ಕೆ ಹೆದರುವ ಸಂಗತಿ ಕೂಡ ನಾನು ಹೇಳಬಲ್ಲೆ. ಹೀಗೆ ಮಾಡ್ತಿದ್ದರೆ ನೀವು ಸತ್ತು ಹೋಗುತ್ತೀರ ಬಾಬು. ಯಾಕೆ ಯಾಕೆ ಸಾವಿನ ಜೊತೆ ಸರ್ಸ ಮಾಡುತ್ತಿದ್ದೀರಾ ಹೇಳಿ. ಇಲ್ಲ ಮಲ್ಲಿಕ, ಸಾಯುವ ಆಸೆ ಇಲ್ಲ ನನಗೆ, ಬದುಕಬೇಕೆಂಬ ಹಂಬಲವಿದೆ. ಆದರೆ ಒಮ್ಮೆಗೆ ಬದುಕಿನ ರೀತಿಯನ್ನ ಹೇಗೆ ಬದಲಾಯಿಸಿಬಿಡಲಿ ಹೇಳು. ಆಯಾಸವಾಗಿದೆ ನಿಮಗೆ ಗೊತ್ತು, ಅದಕ್ಕೆಂದೇ ಆತಂಕ ಹೊಸ. ಪ್ರಾಯಕ್ಕೆ ಮೀರಿದ ಸಾಧನೆಗಳು ಯಾಕೆ ಬೇಕು ಬಾಬು? ಎಂತ ಸಾಧನೆ ಮಲ್ಲಿಕ, ನನಗೆ ಮತ್ತೊಂದು ಬದುಕು. ಇಷ್ಟೇ ಶ್ರೀಮಂತಿಕೆ ಇದ್ದಿದ್ದರೆ ಮತ್ತೇನೇನು ಮಾಡಿಯೇನು ಎಂದು ಪಟ್ಟಿ ಮಾಡುತ್ತಿದ್ದೇನೆ. ಹೇಳಿ, ಇನ್ನು ಏನೇನು ಆಸೆಗಳಿವೆ ನಿಮಗೆ? ತಮಾಷೆ ಮಾಡಬೇಡ, ಹಿಂದಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕಿದೆ. ದೇಶದ ವಾಯುವ್ಯ ಭಾಗದಲ್ಲಿ ನಾನು ನಿಮಗೆ ಹೋಗಿ ಬಂದಿದ್ದೇನೆ. ಕಲಾ ಕಾಲೇಜೊಂದನ್ನು ಸ್ಥಾಪನೆ ಮಾಡಬೇಕಿದೆ. ವಿದೇಶ ಪ್ರವಾಸ ಮಾಡಬೇಕಿದೆ. ಮನೆಯ ನಡುವಿನ ಅಂಗಳದಲ್ಲಿ ನನ್ನ ಪ್ರೀತಿಯ ದೇವರನ್ನ ಸ್ಥಾಪನೆ ಮಾಡಬೇಕಿದೆ. ರಾಶಿ ರಾಶಿ ಬರೆಯಬೇಕಾಗಿದೆ. ನಿನ್ನನ್ನು ಪ್ರೀತಿಸಬೇಕಾಗಿದೆ. ಆಸೆ ಬುರುಕನಾಗಿ ಬಿಟ್ಟೆನ ಬಾಬು. ರಾಧೇಶ್ಯಾಮ್ ಸೇಠರು ಸಾಲ ಕೊಡಲಿಕ್ಕೆ ನಿರಾಕರಿಸಿದ್ದಾರೆ. ಅಷ್ಟೊಂದು ಕಟಾಖಂಡಿತವಾಗಿ ಬರಲಿಲ್ಲ. ನಯವಾಗಿ ನನ್ನ ಸೋದರ ಜಾಮೀನು ನಿಲ್ಲುವುದಾದರೆ ಸಾಲ ಕೊಡಲಿಕ್ಕೆ ಅಡ್ಡಿ ಇಲ್ಲ ಎಂದು ಬರೆದಿದ್ದಾರೆ. ಅಳಬೇಡ ಮಲ್ಲಿಕ, ನೀನು ಅಳುವುದನ್ನು ನಾನು ನೋಡಲಾರೆ. ನಿನ್ನ ಬಗ್ಗೆ ಯೋಚನೆ ಮಾಡಿ, ಮನ್ನೋ ಬಗ್ಗೆ ಮಕ್ಕಳ ಬಗ್ಗೆ ಚಿಂತೆ ಇಲ್ಲ ನನಗೆ. ಭಾರತೀಯ ಕುಟುಂಬ ವ್ಯವಸ್ಥೆ ವಿಚಿತ್ರವಾದದ್ದು. ಮನೆತನವೆಂಬುದು ಸಾಯುವ ತನಕ ಹೊಣೆ ಹೊರದಿದ್ದರೂ ಸತ್ತ ನಂತರ ಹೊಣೆ ಹೊರುತ್ತದೆ. ಹಾಗೆ ನೋಡಿದರೆ ಈ ಮನೆಯಲ್ಲಿ ಅವರಿಗೆ ನನಗಿಂತ ಅವಳೇ ಹತ್ತಿರವಾದವಳು. ಆದರೆ ನನ್ನ ಚಿಂತೆ ಬಿಡಿ ಬಾಬು. ಗಂಡಸರ ಕೈಗೆ ಬೇಳಬೇಡ ಮಲ್ಲಿಕ, ಬದುಕುವುದು ದುಸ್ಸಾಹವಾದರೆ ದಂಗೆಯಲ್ಲಿ ಹಾರಿ. ನಿನ್ನ ಬಗ್ಗೆ ಅಸೂಹೆ ಪಡುವಷ್ಟು ಹೀನನಾಗಿಬಿಟ್ಟೇನೆ ನಾನು. ಬಾಬು, ಹೀಗೆಲ್ಲ ಮಾತನಾಡಬೇಡಿ. ನೀವು ಹೇಳದಿದ್ದರೂ ನನಗೆ ಎಲ್ಲ ತಿಳಿಯುತ್ತದೆ. ನಿಮ್ಮ ಮನಸ್ಸನ್ನ ಬಲ್ಲೆ ನಾನು. ಸೇವೆ ಮಾಡಿ ನಿಮ್ಮ ಆರೋಗ್ಯವನ್ನ ಹಿಂದಕ್ಕೆ ತರುತ್ತೇನೆ. ಆದರೆ ಮೈ ಮೇಲೆ ಬಂದವರ ತರ ಕೆಲಸ ಮಾಡಬೇಕು ಅಷ್ಟೇ. ಆರಾಮವಾಗಿರಲಿಕ್ಕೆ ಬಂದಿದ್ದರೆ ಚೆನ್ನಾಗಿ. ಮೇ
ಮೈ ಅಡ್ಡ ಬಂದರೆ ನಾನೇನು ಮಾಡಲಿ ಹೇಳು ಮಲ್ಲಿಕ, ಹೇಗೆ ವಿಶ್ರಮಿಸಿಕೊಳ್ಳಲಿ? ನನ್ನ ತಂದೆ ನೆನಪಾಗುತ್ತಿದೆ ನನಗೆ. ವಿಧಿಯನ್ನು ಧೈರ್ಯವಾಗಿ ಎದುರಿಸಿ ಎದ್ದು ನಡೆದು ಬಿಟ್ಟರು ಅವರು. ನಾನು ಎದುರಿಸುತ್ತೇನೆ, ಹೇಳಿ ಅಂತ. ನಿನ್ನೆ ಸತಿ ಪ್ರತಾಪ ನಾಟಕ ನನ್ನಿಂದ ಬರೆಸುತ್ತಾ ಇದ್ದೀರಿ, ನಾನು ಬರೆದುಕೊಳ್ಳುತ್ತಿದ್ದೆ. ಒಂದು ಕ್ಷಣ ಮೈಯಲ್ಲಿ ವಿದ್ಯುತ್ ಸಂಚಾರವಾದ ಹಾಗಾಯಿತು. ಸಾವಿತ್ರಿಗೆ ಸಾಧ್ಯವಾದದ್ದು ನನಗೂ ಸಾಧ್ಯ ಅನಿಸಿತು. ಆದರೆ ಇಲ್ಲ, ತನ್ನವನಿಗೆ ಬದ್ಧನಾಗಿರುವುದೇ ಪಾತಿವೃತ್ತಿ ಅನ್ನುವುದಾದರೆ ಸಾವಿತ್ರಿಯ ಸಾಧನೆ ನನ್ನದೂ ಆಗಬಲ್ಲುದಲ್ಲವೇ? ನಗಬೇಡಿ ಬಾಬು, ನನ್ನ ಗಂಡ ಮಗುವಾಗಿದ್ದಾಗಲೇ ಸತ್ತರು, ಸಂಪೂರ್ಣ ಗಂಡಸಾಗುವ ಮೊದಲೇ ಸತ್ತರು. ನನ್ನ ಬದುಕಿನಲ್ಲಿ ಹಾದ ಗಂಡು ನೀವೊಬ್ಬರೇ. ಆದರೂ ನಾನು ಪಾಪಿ, ವಿಧವೆ, ಜೀವ ಸೆಲೆ ಉಕ್ಕಿಸಲಾರದವಳು, ಹೆಣ್ಣೆ ಅಲ್ಲದವಳು. ಯಾರು ಹೇಳುತ್ತಾರೆ ಹಾಗೆ? ನೀನೊಬ್ಬ ಅದ್ಭುತ. ನನ್ನ ತಂದೆ ನನ್ನ ಕಾಶಿಯಲ್ಲಿ ಬಿಟ್ಟು ಹೋದಾಗ ನನಗೆ ಕೇವಲ 12 ವರ್ಷ. ಬೇರೆ ಯಾವುದಕ್ಕೂ ಹತ್ತಿರಲಿಲ್ಲ ಬಾಬು. ಜಡೆ ಕತ್ತರಿಸಲಿಕ್ಕೆ ಬಂದಾಗ ಮಾತ್ರ ರಂಪ ಹಿಡಿದು ಹತ್ತಿದ್ದೆ, ಕಾಡಿ ಬೇಡಿ ನೆಲದ ತುಂಬಾ ಹೊರಳಾಡಿದ್ದೆ. ಹೂ ಎಂದರೆ ಪ್ರಾಣ ನನಗೆ. ಅಪ್ಪ ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದರು, ಇತ್ತ ಕಡೆ ನನ್ನ ಮುಖ ನೋಡಲಾರರು, ಅತ್ತ ಕಡೆ ಧರ್ಮ ಬಿಡಲಾರರು. ಕಡೆಗೊಬ್ಬ ಪಂಡಿತನ ಹತ್ತಿರ ಹೋಗಿ ತಮ್ಮ ಸಂಕಟ ತೋಡಿಕೊಂಡರು. ಆ ಪಂಡಿತರು ನನ್ನ ತಲೆ ಬೋಳಿಸದೆ ಉಳಿಸಲಿಕ್ಕೆ ಧರ್ಮ ಸೂಕ್ಷ್ಮವೊಂದನ್ನ ಹುಡುಕಿಕೊಟ್ಟರು. ಹಣ ಸಿಕ್ಕುವುದಾದರೆ ಯಾವುದಕ್ಕೆ ಬೇಕಾದರೂ ಧರ್ಮ ಸೂಕ್ಷ್ಮಗಳನ್ನು ಹುಡುಕಬಲ್ಲರು ಈ ಪಂಡಾಗಳು. ಇರಬಹುದು, ಆದರೆ ಆ ಪಂಡಿತರಿಂದಾಗಿ ಅಪ್ಪನ ಅಳುಕು ಸ್ವಲ್ಪ ಕಡಿಮೆ ಆಯಿತು. ನನ್ನ ಮುಡಿ ತೆಗೆಸದೆ ಕುಂಕುಮ ಮಾತ್ರ ಅಳಿಸಿ ಹಾಕಿದರು. ಅಪ್ಪ ಊರಿಗೆ ಹೋಗುವ ಮುಂಚೆ ನನ್ನನ್ನು ಕೂರಿಸಿಕೊಂಡು, ಮಗಳೇ ನಿನ್ನನ್ನು ಕಾಶಿಯಲ್ಲಿ ಬಿಟ್ಟು ಹೋಗುತ್ತಿದ್ದೆ, ಕಾಯುವಿಕೆ ಕೊನೆ ಮುಟ್ಟುವ ತನಕ ಕಾದಿರಲಿಕ್ಕೆ ಕಾಶಿ ಪ್ರಶಸ್ತವಾದ ಅಂದರು. ಅಷ್ಟೇ ಹೇಳಿದರೆ ಸಾಲದು ಅನ್ನಿಸಿತೋ ಏನು? ಬದುಕಿನ ಆಮಿಷಕ್ಕೆ ಬೀಳದೇ ಬದುಕು ಅಂದರು. ನನಗಾಗ ಯಾವ ಆಮಿಷಗಳ ಅರಿವು ಇದ್ದಿದ್ದಿಲ್ಲ. ಹೂ ಮುರಿಯಬೇಕೆಂಬ ಆಸೆಯೇ ಅಂತಹ ಒಂದು ಆಮಿಷವೋ ಗೊತ್ತಿಲ್ಲ. ಆದರೆ ಅಲ್ಲಿ ನೆರೆದಿದ್ದ ಪುರೋಹಿತರ ಘೋಷಣೆ ಮಾತ್ರ ಸ್ಪಷ್ಟವಾಗಿತ್ತು. ಅವರು ವಿಧಿಸಿದ್ದರು, ಇನ್ನು ಮುಂದೆ ನಿನ್ನ ದೇಹಕ್ಕೆ ನೋವೆಂಬುವುದಿಲ್ಲ, ನಲಿವೆಂಬುವುದಿಲ್ಲ, ಆಸ್ತೆ ಅಕ್ಕರೆ ಆಕಾಂಕ್ಷೆ ಅನುಭವ ಯಾವುದೂ ಇಲ್ಲ. ಇಂದಿನಿಂದ ನಿನ್ನ ದಿನಗಳು ಅರ್ಥವಿಲ್ಲದೆ ಬೆಳಗಬೇಕು, ಕೊನೆ ಇಲ್ಲದೆ ಮರಳಬೇಕು. ಈಗಷ್ಟೇ ಅರಳುತ್ತಿರುವ ನಿನ್ನ ಸ್ತನಗಳು ಬಾಡಿ ಹೋಗಬೇಕು. ಮೈ ಮುಟ್ಟಬಾರದು, ಕಣ್ಣು ನಗಬಾರದು, ಕಿವಿ ಹಾಡಬಾರದು, ಕಾಮನೆ ಕೆರಳಬಾರದು. ಮುಂಜಾನೆಯ ಮಂಜಿನಂತೆ ಕರಗಿ ಹೋಗಬೇಕು ನನ್ನ ಈ ಯೌವನ. ಹಾಗೇ ಆಗಿ ಬಿಡುತ್ತಿತ್ತು ಪ್ರಾಯಶಃ. ನಿಧಾನ ಬದುಕಿನ ಏಕತಾನ ಅಪಘಾತಗಳಿಗಿಂತ ಸುಲಭವಾಗಿ ಕೊಲ್ಲಬಲ್ಲರು. ಹಾಗೆ ಆಗಿ ಬಿಟ್ಟಿದ್ದರೆ ಚಂದವಿತ್ತು ಬಾಬು. ಆಗ ನೀವು ಬಂದಿರಿ, ಹೆಪ್ಪುಗಟ್ಟಿದ ಪಾಪದಂತೆ ಬಂದಿರಿ, ಆಳವಾದ ಗಾಯದಂತೆ ಬಂದಿರಿ. ನೀವು ನನ್ನನ್ನ ಒಲಿಸಿಕೊಂಡ ರೀತಿ ಕೂಡ ಜಾಡತನದಾಗಿತ್ತು. ಹೆಂಗಸರನ್ನ ಒಲಿಸುವುದರಲ್ಲಿ ನಿಸೀಮರಲಿ ನನ್ನ ನೆನಪನ್ನೇ ಕಿತ್ತು ಹಾಕಿದೆ. ಭುಗಿಲೆದ್ದ ಭಾವನೆಗಳ ಆವೇಗಕ್ಕೆ ಕೊಚ್ಚಿ ಹೋಗದೆ ಉಳಿದೇನೆಂದು ನಿಮ್ಮನ್ನೇ ಗಟ್ಟಿಯಾಗಿ ಅಪ್ಪಿ ಹಿಡಿದೆ ನಾನು. ನಿಮ್ಮ ಸಾಹಿತ್ಯ, ನಿಮ್ಮ ಆಸಕ್ತಿ, ಕೊಂಕು, ಸಿಟ್ಟು, ಸೆಳವು ಎಲ್ಲವನ್ನು ನನ್ನದಾಗಿಸಿಕೊಂಡೆ. ನಿನ್ನ ಪದ್ಯಗಳನ್ನು ಪ್ರಕಟಿಸಬೇಕು ಮಲ್ಲಿಕ. ನಾನು ಮಾಡದೆ ಉಳಿದ ಹಲವು ಯೋಜನೆಗಳಲ್ಲಿ ಮೊದಲನೆಯದು ಅದಾಗಬೇಕು.
ನನ್ನ ಪದ್ಯ ಪ್ರಕಟಿಸಲಿಕ್ಕೆಂದಾದರೂ ಬದುಕಿ ಉಳಿಯಿರಿ ಬಾಬು. ಪ್ರಯತ್ನಿಸುತ್ತಿದ್ದೇನೆ, ಆದರೆ ನೀನೇನು ಮಾಡುತ್ತೀಯ ಹೇಳು. ಇಲ್ಲಿಂದ ಆಚೆಗೆ ಏನಾಗುತ್ತದೆ, ಮುಂದಿನ ಲೋಕದಲ್ಲಿ ಏನು ಕಾದಿದೆ ಎಂದೆಲ್ಲ ಯೋಚಿಸುತ್ತಾ ಕೂರಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಆದರೆ ನಾನು ಕಾಶಿಯಲ್ಲೇ ಉಳಿಯುತ್ತೇನೆ, ಮೋಕ್ಷದ ಆಸೆಯಿಂದಲ್ಲ. ಕಾಶಿ ಎಲ್ಲವನ್ನು ಸ್ವೀಕರಿಸಬಲ್ಲದು, ಎಲ್ಲವನ್ನು ಸಹಿಸಬಲ್ಲದು ಎಂಬ ಕಾರಣಕ್ಕಾಗಿ ಉಳಿಯುತ್ತೇನೆ. ನಿಜ, ಜಾರು ಮೆಟ್ಟಿಲು, ಜಾರೆ ಹೆಂಗಸು, ಹಾಯುವ ಹಸು, ಹಡವೆ ಸನ್ಯಾಸಿ ಎಲ್ಲವನ್ನೂ ಸ್ವೀಕರಿಸಿದೆ ಈ ಊರು. ಇಲ್ಲಿನ ಗಂಗೆಯಲ್ಲಿ ಟೊಳ್ಳೂ ತೇಲುತ್ತದೆ, ಗಟ್ಟಿಯೂ ತೇಲುತ್ತದೆ. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಬಾಬು, ಬದುಕುವುದು ಮುಖ್ಯ. ಹಾ, ಬದುಕುವುದು ಮುಖ್ಯ. ದೇಹ ಮಾರಿಯಾದರೂ ಬದುಕು, ಭಿಕ್ಷೆ ಬೇಡಿಯಾದರೂ ಬದುಕು. ನೀವು ಅಷ್ಟೇ, ಸಾವಿನ ಜೊತೆ ಆಟ ಆಡಬೇಕು. ನನ್ನ ಮಾತು ಕೇಳಿ. ಸಮಯಕ್ಕೆ ಸರಿಯಾಗಿ ಬಂದೆ, ಆಡೋಣ ಅಂತ ಬಂದೆ. ಅರೇ ಕ್ಷಣ ನೀನು ತಡವಾಗಿ ಬಂದಿದ್ದರೆ ಬರಿಗೈಲಿ ಹಿಂದಿರುಗಬೇಕಾಗಿತ್ತು. ನನ್ನ ಮಲ್ಲಿಕ ನನ್ನನ್ನು ಹೆಚ್ಚು ಕಡಿಮೆ ಹಿಂದಕ್ಕೆಳೆದುಕೊಂಡು ಬಿಟ್ಟಿದ್ದನು. ಬಾಬು, ನಾನು ಅವರೊಡನೆ ಮಾತನಾಡಬಹುದೇನು? ಖಂಡಿತ ಮಾತನಾಡು. ನೋಡಿ, ನೀವು ಮನೆಗೆ ಬಂದು 4 ದಿನವಾಯಿತು. ಈ 4 ದಿನ ನಿರ್ವಂಚನೆಯಿಂದ ನಿಮ್ಮ ಸೇವೆ ಮಾಡಿದ್ದೇನೆ. ಈಗ ನನಗೊಂದು ಸಹಾಯ ಮಾಡುತ್ತೀರಾ? ಖಂಡಿತ, ನನ್ನ ಧರ್ಮ ಮೀರದಂತಹ ಸಹಾಯ ಮಾಡಬಲ್ಲೆ. ನಿಮಗೆ ನಾನೊಂದು ಪ್ರಶ್ನೆ ಕೇಳಬಹುದೇನು? ನೀವೇನು ಕೇಳಬೇಕೆಂದಿದ್ದೀರಿ ಗೊತ್ತು ನನಗೆ. ಹಾಗಿದ್ದರೆ ಉತ್ತರಿಸಿ. ಅವರವರ ಬದುಕನ್ನ ಅವರೇ ಬದುಕಬೇಕು, ಅವರವರ ವಿಧಿಯನ್ನ ಅವರೇ ಎದುರಿಸಬೇಕು. ನಿಮ್ಮ ಆಟ ಮುಂದುವರಿಸಿ. ಧೈರ್ಯ ಇಡಬೇಡ. ರಾತ್ರಿ ಇಡೀ ಕೆಲಸ ಮಾಡುತ್ತಿದ್ದೀಯೇನು? ಹಾ, ಅರ್ಧ ಬರೆದದ್ದನ್ನ ಮುಗಿಸುವ ಆತುರದಲ್ಲಿ ಇಂದು ನಿನ್ನದೇ ನಡೆ ನಡೆಸು. ಮಲ್ಲಿಕ, ನೀನು ಬಂದು ಕೂರು. ನೀನು ಬದುಕಿದ್ದರೆ ಯಾರನ್ನು ಬೇಕಾದರೂ ಸೋಲಿಸಬಲ್ಲೆ ನಾನು. ಮತ್ತೊಮ್ಮೆ ಓದಿ ಹೇಳಿದ್ದ ಶಾಸ್ತ್ರಿಗಳನ್ನ ಕೇಳಿಕೊಂಡೆ.
ಉತ್ಸವದಲ್ಲಿ ಈಗ ಹೊಸ ನಾಟಕ ಸೇರಿಸಲಿಕ್ಕೆ ತಡವಾಗಲಿದ್ದರು. ಹೌದು, ಆದ್ರೆ ನಾಳೆ ನವರಿಗೆ ಕಾಯಿ, ಸಿದ್ಧವಾದರೆ ಸರಿ, ಇಲ್ಲದಿದ್ರೆ ನಿಮ್ಮ ಯೋಚನೆ ಕೈಬಿಡಿ. ಇನ್ನೂ ಬರೆಯದ ನಾಟಕಕ್ಕೆ ಕಾಯುತ್ತಾ ಕೂರುವುದು ಮೂರ್ಖತನವಾಯಿತು. ಆಯ್ತು, ಹಾಗೆ ಮಾಡ್ತೀನಿ. ಅಭ್ಯಾಸಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ತಾನೆ? ಎಲ್ಲರೂ ಬರ್ತಿದ್ದಾರೆ. ಬೇರೆ ಏರ್ಪಾಡುಗಳು ಆಗ್ತಾ ಇದೆ. ಸರಿ, ನನಗೀಗ ವಿಪರೀತ ಕೆಲಸ ಮಾಡಿದೆ, ನೀನು ಬಸ್ಟ್ ನಾನು ಬರ್ತೀನಿ. ಮುಂದುವರಿಸಿ. ಸತ್ತ ನಂತರ ಮನುಷ್ಯ ಇದ್ದಾನೆ ಎಂದು ಕೆಲವರು, ಇಲ್ಲ ಎಂದು ಇನ್ನು ಕೆಲವರು ಹೇಳುತ್ತಾರೆ. ಮರಣದ ಈ ಪ್ರಶ್ನೆಗೆ ಉತ್ತರ ತಿಳಿಸುವಂತವನಾಗುವು ಎಂದು ಬಾಲಕನಾದ ನಚಿಕೇತನು ಮೂರನೆಯ ಹಾಗೂ ಕಡೆಯ ವರವನ್ನು ಕೇಳುತ್ತಾನೆ ಎಂದು. ಇದು ಎಷ್ಟನೇ ಶ್ಲೋಕ ಅಂದ್ರೆ? ಕಠೋಪನಿಷತ್ತಿನ ಮೊದಲ ಅಧ್ಯಾಯದ 20ನೇ ಶ್ಲೋಕವಿದು. ಮುಂದೆ ಯಮನು ಉತ್ತರ ರೂಪದಲ್ಲಿ ಈ ರೀತಿ ಹೇಳುತ್ತಾನೆ. ಎಲೇ ಬಾಲಕನೇ, ದೇವತೆಗಳನ್ನು ಸಹ ಕಾಡಿದ ಪ್ರಶ್ನೆ ಇದು. ಧರ್ಮವಿದು ಸೂಕ್ಷ್ಮವಾದದ್ದು, ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಬಾರದಂತಹ ಬಲವಂತ ಮಾಡದೆ ಬೇರೊಂದು ವರವನ್ನು ಕೇಳುವಂತವನಾಗುವು. ಆದರೆ ನಚಿಕೇತನು ಹಿಡಿದ ಪಟ್ಟು ಬಿಡದೆ ನಿಲ್ಲುತ್ತಾನೆ 22ನೆಯ ಶ್ಲೋಕದಲ್ಲಿ. 23ನೆಯ ಶ್ಲೋಕದಲ್ಲಿ ಯಮನು ನಚಿಕೇತನ ಪ್ರಶ್ನೆಗೆ ಉತ್ತರ ಹೇಳುವ ಬದಲಾಗಿ ದೀರ್ಘ ಆಯಸ್ಸು, ಗೋವು, ಮಕ್ಕಳು, ಮೊಮ್ಮಕ್ಕಳು, ಆನೆ, ಕುದುರೆ, ಚಿನ್ನ, ಭೂಮಿ, ರಾಜ್ಯಗಳನ್ನು ಕೊಡುವುದಾಗಿ ಮುಂದೆ ಬರುತ್ತಾನೆ, ಭೋಗದ ಆಮಿಷ ಒಡ್ಡುತ್ತಾನೆ. ನಚಿಕೇತನು ಬಾಲಕನೇ ಏಕೆ ಎನ್ನುವುದರ ಅರ್ಥ ಹೊಳೆಯುತ್ತಿದ್ದನು. ಒಂದು ವೇಳೆ ವೃದ್ಧನಾಗಿದ್ದರೆ ಅಥವಾ ನನ್ನ ಪರಿಸ್ಥಿತಿಯಲ್ಲಿದ್ದರೆ ಭೋಗದ ಆಮಿಷಕ್ಕಲ್ಲದಿದ್ದರೂ ದೀರ್ಘಾಯುಷ್ಯನ ಆಮಿಷಕ್ಕೆ ಬಲಿ ಬಿಡುತ್ತಿದ್ದ. ನೀವು ಕೇಳಿದ ಮತ್ತೊಂದು ಶ್ಲೋಕ, ಯದೇ ವೇಹ ತದಮೂತ್ರ ಯದಮೂತ್ರ ತದನ್ವಿಹ ಮೃತ್ಯೋಸ ಮೃತ್ಯು ಮಾಪ್ನೋತಿ ಯಾ ಇಹ ನಾನೇವ ಪಶ್ಯತಿ. ಯಾವುದು ಇಲ್ಲಿರುವುದೋ ಅದೇ ಅಲ್ಲಿಯೂ ಇರುವುದು, ಯಾವುದು ಅಲ್ಲಿರುವುದೋ ಅದೇ ಇಲ್ಲಿಯೂ ಇರುವುದು. ಯಾವನು ಇಲ್ಲಿ ಭೇದ ಕಾಣುತ್ತಾನೋ ಅವನು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂದುವನು ಎಂದು. ದ್ವಂದ್ವಗಳ ಬಗ್ಗೆ ಅದ್ಭುತವಾದ ಮಾತು. ಅಖಂಡವಾಗಿ ಗ್ರಹಿಸಲಾರದೆ ತುಣುಕುಗಳನ್ನಷ್ಟೇ ಕಂಡಾಗ ಅಜ್ಞಾನಿಗಳಾಗುತ್ತೇವೆ ಎಂದಲ್ಲವೇ ಇದರ ಅರ್ಥ? ಹೌದು, ಆದರೆ ದ್ವಂದ್ವಕ್ಕಿಂತ ಹೆಚ್ಚು ಆತ್ಮನ ಬಗ್ಗೆ ಹೇಳಿದ ಮಾತಿದು ಎಂದು ನನ್ನ ಅಭಿಪ್ರಾಯ. ಬಾಬು, ನಿಮ್ಮ ವಿಶ್ರಾಂತಿಯ ಸಮಯ ಆಯ್ತಲ್ಲವೇ? ನನ್ನನ್ನು ಕಾಯುವ ಪತವಾಲನಂತೆ ಆಡುತ್ತೀಯ ಮಲ್ಲಿಗ. ನಿಮ್ಮ ಒಳಿತಿಗೆ ತಾನೇ ಅವರು ಹೇಳುವುದು. ನೀವಿನ್ನು ವಿಶ್ರಾಂತಿ ತೆಗೆದುಕೊಳ್ಳಿ, ನಾನು ಮುಖ್ಯ ಬರ್ತೇನೆ. ಶಾಸ್ತ್ರಿಗಳ ಸಂಪ್ರದಾಯವಾದಿ ಬ್ರಾಹ್ಮಣರೆಲ್ಲ ನಿಮ್ಮಷ್ಟು ವಿದ್ವತ್ಪೂರ್ಣರು ಅಹಂಕಾರ ರಹಿತರು ಆಗಿದ್ದರೆ ಅವರಿಗೂ ನಾನು ಗೌರವ ಕೊಡುತ್ತಿದ್ದೆ. ಈ ಮಾತನ್ನು ಸಂಪ್ರದಾಯ ವಿರೋಧಿಗಳ ಬಗ್ಗೆಯೂ ಹೇಳಬಹುದಲ್ಲವೇ? ನನಗೇ ತಿರುಗಿಸ್ಬಿಟ್ರಲ್ಲ ನಾ ಬಿಟ್ಟ ಬಾಣ. ಸರಿ ಸರಿ, ನಾನು ಮತ್ತೆ ಬರ್ತೇನೆ. ಮೇಲೆ ಬೇರು, ಕೆಳಗೆ ರೆಂಬೆ ಇರುವ ವೃಕ್ಷ ಎಂದು ಕರೆದಿದ್ದಾರೆ ಅಶ್ವತ್ಥವನ್ನು. ಈ ಶಾಸ್ತ್ರಿಗಳನ್ನು ಕಂಡಾಗ ನನಗೆ ಅಶ್ವತ್ಥದ ನೆನಪಾಗುತ್ತದೆ. ಪಾತಾಳಕ್ಕೆ ಮೆದುಳು ತಾಕಿಸಿ ಆಕಾಶದಲ್ಲಿ ಹೆಜ್ಜೆ ಬೀಸುತ್ತಾರೆ ಈ ಶಾಸ್ತ್ರಿಗಳು. ನಿಮ್ಮ ತಮ್ಮ ಪತ್ರ ಕಳಿಸಿದ್ದಾರೆ. ಮನೆಯಲ್ಲೇ ಇದ್ದುಕೊಂಡು ಪತ್ರ ಬರೆಯುವ ಪರಿಸ್ಥಿತಿ ಬಂತು ಅಂತ ನೊಂದುಕೊಂಡರು. ಆತ್ಮೀಯರು ಆಗಾಗ ದೂರವಾಗುವುದು ಒಳ್ಳೆಯದು. ದೂರ ನಿಂತಾಗ ತಾನೆ ಹತ್ತಿರ ಬರುವುದು ಸಾಧ್ಯ. ನಿಮ್ಮ ಆಕೆಯ ಮನಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆಯಂತೆ. ಆಕೆಯನ್ನ ಅಷ್ಟೇಕೆ ನೋಯಿಸುತ್ತೀರಾ ನೀವು? ನನ್ನ ಹೆಂಡತಿಯನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂದು ಇವತ್ತು ಬೆಳಗ್ಗಿನಿಂದ ಉಪದೇಶ ನೀಡಿದವರಲ್ಲಿ ನೀನು ಮೂರನೆಯವರು. ಹೆಂಡತಿ ಎಂಬ ಭೂತಕ್ಕೆ ಕಟ್ಟಿ ಹಾಕಲಾರೆ ನನ್ನ ಮನಸ್ಸನ್ನು. ಆದರೂ ನೀವು ಮಾಡುತ್ತಿರುವುದು ಸರಿಯಲ್ಲ. ತಪ್ಪು ಅಲ್ಲ, ಮದುವೆ ವಿಧಿಸುವುದು ಸಾಮಾಜಿಕ ಜವಾಬ್ದಾರಿಯನ್ನ ನಾನು ಅದನ್ನು ನಿಭಾಯಿಸಿದ್ದೇನೆ. ಅವಳಿಗೆ ಯಾವುದೇ ಕೊರತೆ ಆಗದಂತೆ ನೋಡಿಕೊಂಡಿದ್ದೇನೆ. ನಿಮಗೆ ಅರ್ಥವಾಗುವುದಿಲ್ಲ. ಹುಟ್ಟಿದ ಎರಡೂ ಗಂಡು ಮಕ್ಕಳು ತೀರಿಕೊಂಡವು, ಹೆಣ್ಣು ಮಗು ವಿಕಲಾಂಗಳಾಗಿ ಉಳಿಯಿತು.
ಮೇಲೆ ನಿಮ್ಮ ಅನಾದರ ಬೇರೆ. ಆಕೆಯ ಮನಸ್ಥಿತಿ ಹೇಗಿರಬೇಡ ಹೇಳಿ. ಸತ್ತ ಮಕ್ಕಳು ನನ್ನವೂ ಅಲ್ಲದೆ ಈವರೆಗೆ ಸೋತಿಲ್ಲ ನಾನು. ಆದರೂ ಎಂದಾದರೂ ಒಂದು ದಿನ ಸೋಲಲೇಬೇಕು. ಆ ಬಗ್ಗೆ ಭಯ ಇಲ್ಲ ನನಗೆ. ಮತ್ತೇಕೆ ಇಷ್ಟೊಂದು ಆತಂಕ ಅನ್ನ? ಮತ್ತೇಕೆ ಇಷ್ಟೊಂದು ಆತಂಕ? ಯಾವ ಚಿಂತೆ ನಿಮ್ಮನ್ನ ಕೊರೆಯುತ್ತಿದೆ ಹೇಳಿ. 5 ದಿನಗಳಿಂದ ಒಟ್ಟಿಗೆ ಇದ್ದೇನೆ, ಆದರೂ ಅರ್ಥವಾಗುತ್ತಿಲ್ಲ. ಅವನು ಬಂದ ಮೊದಲ ದಿನ ಅವರೂ ನನ್ನ ನಾಟಕದ ಒಂದು ಪಾತ್ರ ಅಂದಿದ್ದೀರಿ. ಪಾತ್ರ ಹೌದು, ಅದೇನ? ಆದರೆ ನಾನು ಸೃಷ್ಟಿಸಿದ್ದಲ್ಲ. ನಾನು ಬರೆಯಲಿಲ್ಲ ಅವನ ಮಾತುಗಳನ್ನು, ನಾನು ನಿರ್ಧರಿಸಲಿಲ್ಲ ಅವನ ನಡೆಯನ್ನು. ಅಷ್ಟೇ ಏಕೆ, ಅವನೇ ನನ್ನ ಮಾತುಗಳನ್ನು ಸೃಷ್ಟಿಸಾತ್ತಿದ್ದಾನೆ ಎಂಬ ಸಂಶಯ ಬರಹತ್ತಿದೆ ನನ್ನ. ನನಗೀಗ ಖಾತ್ರಿಯಾಗಿದೆ, ಈ ಆಟವೂ ಒಂದು ದಿನ ಕೊನೆಯಾಗುತ್ತದೆ. ನಿಮ್ಮ ಮನಸ್ಸು ಮತ್ತೊಂದು ಆಟದತ್ತ ತಿರುಗುತ್ತದೆ. ಲಾವಣಿಕಾರು ಮನೆ ಮುಂದೆ ಇನ್ನೂ ಇದ್ದಾರೆ? ಇದ್ದಾರೆ ಅಂತ ಅನ್ಸುತ್ತದೆ. ಯಾಕೆ ಬಾಬು? ಅವರನ್ನ ಒಳಗೆ ಕರೆ, ಬಹಳ ದಿನಗಳಾಯ್ತು ಹಾಡು ಕೇಳಿ. ಕರೆದು ಬರುತ್ತೇನೆ. ನನ್ನ ಕೃಷ್ಣನನ್ನು ಮರೆತು ನಾನು ತಪ್ಪು ಮಾಡಿದೆ. ಸಾವಿನೊಂದಿಗೆ ಆಟ ಆಡುವ ಭರದಲ್ಲಿ ತುಂಟ ಕೃಷ್ಣನನ್ನೇ ಮರೆತು. ಅಮೂರ್ತತೆಯ ಆವೇಗದಲ್ಲಿ ಮೋಹನ ಮೂರ್ತಿಯನ್ನ ಮರೆಯಬಾರದು. ಬನ್ನಿ ಬನ್ನಿ. ಹಾ ಬನ್ನಿ ಬನ್ನಿ. ನಮಸ್ತೆ. ಹಾ ಹೇಳಿ, ಯಾವ ದೇಶದ ಹಾಡು ಹೇಳಬಲ್ಲಿರಿ? ಯಾವ ಭಾಷೆಯಲ್ಲಿ ನನ್ನ ಕೃಷ್ಣನ ಗುಣಗಾನ ಮಾಡಬಲ್ಲಿರಿ? ದಕ್ಷಿಣ ದೇಶದ ಹಾಡು ಹಾಡ್ತೀರಪ್ಪ. ಗೋಪಿಕಾ ಸ್ತ್ರೀಯರ ಲಾವಣ್ರಿಪ್ಪ. ಹೇಳಿ ಗಟ್ಟಿಯಾಗಿ ಹೇಳಿ. ಉಡಕು ತಾರ ಕೃಷ್ಣ
ನಿರ್ಗುಣ ಚಪ್ಪನ್ನ ಕೋಟಿಯ ತವರ ಮರಿಯ ಕುಲದೀಪ ಸ್ವಾಮಿಯಾದವ ಚಪ್ಪನ್ನ ಕೋಟಿಯ ತವರ ಮರಿಯ ಕುಲದೀಪ ಸ್ವಾಮಿಯಾದವ ಸ್ವಾಮಿ ಗುಣ ವರ್ಣಿಸುತ್ತ ಹೊಂಟಾಳರ ಧರಣಿ ಅವಳಿಯ ವಿಪತ್ನಿ ಭೀಮಿರಾಜನಾಗಿ ಪೈರವಳಿ ಶಂಕಿನಿ ನಾಗಕನ್ಯ ದೇವಕನ್ಯ ನೋಡೌರ ನೀರಾಟ ಶ್ರೀಯಾರ ಜಲಾಟ ಕೃಷ್ಣ ತನ್ನ ಸಂಕಾಟ ಕಂಡಿರೇನ ಅವರ ಮುಕ್ತ ಕುಂಡಲ ಮುಂಡನ ಯಮುನಾದ ಹೊಳೆಯ ದಂಡೇಲಿ ಬಂದು ನೆರೆದಾರು ಅಷ್ಟಮಿಯ ದಿನ ಯಮುನಾದ ಹೊಳೆಯ ದಂಡೇಲಿ ಬಂದು ನೆರೆದಾರು ಅಷ್ಟಮಿಯ ದಿನ ನೆರೆದಾರು ಅಷ್ಟಮಿಯ ದಿನ ನೆರೆದಾರು ಅಷ್ಟಮಿಯ ದಿನ ಎಂದಿದ್ದಾಗಿನ ಅವನ ಮುಖಭಾವ ನೆನಪಿಗೆ ಬರುವಂತೆ ಅವನೆದ್ದು ಬಂದ ನಿಧಾನವಾಗಿ ನನ್ನಲ್ಲಿ ಲೀನವಾಗಿ ಬಿಟ್ಟ ನಸುಕಿನಲ್ಲಿ ಅವನು ನದಿ ದಾಟಿ ಹೋದದನ್ನ ಮಣಿಕರ್ಣಿಕ ಘಾಟ್ನಲ್ಲಿ ಮರಗಸ ಗರಗಸ ಕಣ್ಣಾರ ಕಂಡರಂತೆ ಇನ್ನೂ ಬೆಳಕು ಹರಿದಿರಲಿಲ್ಲವಂತೆ ಹಿಂದಿನ ದಿನ ಹಚ್ಚಿಟ್ಟ ಚಿತೆಯೊಂದರ ಕೆಂಡ ಇನ್ನೂ ಆರಿರಲಿಲ್ಲವಂತೆ ಆಗ ಬಂದನಂತೆ ಎದುರು ದಡ ಆಗಲೇ ಕೆಂಪಾಗತೊಡಗಿತ್ತು ನೀರ ಮೇಲೆ ದಪ್ಪ ಹೊದಿಕೆಯಂತೆ ಮಂಜು ಕವಿದಿತ್ತು ಅಂದರು ದೋಣಿಯಲ್ಲಿ ಕುಳಿತು ಹುಟ್ಟು ಹಾಕುತ್ತಾ ಹಾಕುತ್ತಾ ಕರಗಿ ಹೋದ ಅಂದರು ನನಗೂ ಅದೇ ಅನುಭವವಾಯಿತು ಅವನ ನಂತರ ನಾನು ದೋಣಿ ಏರಿದೆ ಅವನು ಕಾಶಿಗೆ ಅಭಿಮುಖನಾಗಿ ಕುಳಿತಿದ್ದ ನಾನು ವಿಮುಖನಾಗಿ ಕುಳಿತಿದ್ದೆ ನೀರ ಮೇಲನ ಮಂಜು ನಿಧಾನವಾಗಿ ಪರಿಸರವನ್ನೆಲ್ಲ ತುಂಬಿಕೊಂಡು ನೀರು ಆಕಾಶ ಚುಕ್ಕಿಗಳು ಗಾಳಿ ಬೆಳಕು ವಾಸನೆ ಎಲ್ಲ ಮರೆಯಾಗಿತ್ತು ಹಾದಿಯದು ಹದ್ದು ಮೀರಿತ್ತು ನೀರ ಮೇಲೆ ತೇಲುತ್ತಿದ್ದ ಗಳಗಳ ಮೇಲೆ ಪ್ರಾಣ ಪಕ್ಷಿಗಳು ಕುಳಿತದ್ದನ್ನು ಕಂಡೆ ಅವುಗಳು ಡೋಲಾಯಮಾನ ಸ್ಥಿತಿಯಲ್ಲಿ ತೇಲುತ್ತಾ ತೂಕ ತಪ್ಪಿದಾಗೊಮ್ಮೆ ರೆಕ್ಕೆ ಬಡಿಯುತ್ತಾ ಮೇಲಕ್ಕೆ ಹಾರಿ ಮತ್ತೆ ಅದೇ ಕಿಷ್ಕಿಂದದ ಬದುಕಿಗೆ ಅಂಟಿಕೊಳ್ಳುತ್ತಿದ್ದವು
ಪಿತೃಗಳಿಗೆ ದಾರಿ ತೋರಿಸಲೆಂದು ತೇಲಿಬಿಟ್ಟಿದ್ದ ದೀಪಗಳನ್ನು ಕಂಡೆ. ಹೆಪ್ಪುಗಟ್ಟಿದ ಭ್ರಮೆಯ ನಡುವೆ ಹೊಳೆಯುವ ಸತ್ಯಗಳಂತೆ ಕಂಡವು ನನಗವು. ಕೆಳಗೆ ಮಂಜು, ಮೇಲೆ ಮಂಜು, ಎಲ್ಲೆಲ್ಲೂ ಮಂಜು ಮಂಜು. ಸತ್ಯವಿಲ್ಲ, ಅಸತ್ಯವಿಲ್ಲ, ಪಾಪವಿಲ್ಲ, ಪುಣ್ಯವಿಲ್ಲ, ಆದರೆ ಇರುವಿಕೆ ಮಾತ್ರ ಮರೆಯಾಗಿರಲಿಲ್ಲ. ಇನ್ನು ನಿಜ ನಿಜ, ಅವನ ಜೊತೆ ನಿಮ್ಮನ್ನು ಕಂಡೆವು ಅಂದರು. ನನ್ನ ಹಿಂದೆ ಬರಬೇಡ ಮಲ್ಲಿಕ, ಹಿಂದಕ್ಕೆ ಹೋಗು. ಹೊರಗಡೆ ಜನ ಕಾದಿದ್ದಾರೆ, ಗೋಸ್ವಾಮಿಗಳು ಬಂದಿದ್ದಾರೆ, ನಟರು ಬಂದಿದ್ದಾರೆ. ನಾಳೆ ನಾಟಕ ಉತ್ಸವ ಆರಂಭವಾಗಬೇಕು, ನಾಟಕ ಮಾಡಿಸೋದಿಲ್ವೇ? ಹೋಗಿ, ನಿಮ್ಮ ಬರವಣಿಗೆ ಆದರೂ ಮುಂದುವರಿಸಿ. ಆಗಲಾದರೂ ಇದ್ದು ಸ್ವಪ್ನದಿಂದ ಹೊರಬರಲು ಸಾಧ್ಯ. ಸತೀಪ್ರತಾಪ ಅರ್ಧಕ್ಕೆ ನಿಂತಿದೆಯಲ್ಲ. ಅದು ಅರ್ಧಕ್ಕೆ ನಿಲ್ಲಬೇಕಾದ್ದು ಅನಿವಾರ್ಯ ಮಲ್ಲಿಕ. ಸಾವಿತ್ರಿಯು ಸಾವನ್ನು ಗೆಲ್ಲುವುದು, ನಚಿಕೇತನು ಯಮನನ್ನು ಗೆಲ್ಲುವುದು ಪುರಾಣಗಳಲ್ಲಿ ಮಾತ್ರ ಸಾಧ್ಯ, ವಾಸ್ತವದಲ್ಲಿ ಅಲ್ಲ. ನೀನು ಕರೆಯಬೇಕಾದಿಲ್ಲ ಮಲ್ಲಿಕ, ಅವರೇ ಬರುತ್ತಾರೆಲ್ಲ. ಬರುವುದಕ್ಕೆ ಮುಂಚೆ ನೀನು ಇಲ್ಲಿಂದ ಹೊರಟು ಹೋಗು, ಬಾಗಿಲು ಹಾಕಿಕೊಂಡು ಹೋಗು. ನಾನು ನಿದ್ರೆಯಲ್ಲಿದ್ದೇನೆ, ಎಬ್ಬಿಸಬೇಡಿ ಎಂದು ಹೇಳಿ ಹೋಗು. ಕ್ರಿಯಾವಿಧಿಗಳು ನಿನ್ನ ಜವಾಬ್ದಾರಿಯಲ್ಲ. ಇಲ್ಲಿರಬೇಡ, ಹೊರಟು ಆಗಲಿ, ಹಾಗೆ ಮಾಡುತ್ತೇನೆ. ನಿರ್ಧಾರವನ್ನು ಅವರು ಬದಲಿಸಲೇ ಇಲ್ಲ. ತಮ್ಮ ಕಡೆಯ ಕ್ಷಣಗಳನ್ನು ಅವರು ನನ್ನೊಂದಿಗೆ ಹಂಚಿಕೊಂಡರು. ನಾನು ಧನಿ, ಅವರ ಬದುಕನ್ನ ಅವರು ಬದುಕಿದರು. ನನ್ನ ಬದುಕನ್ನೀಗ ನಾನು ಬದುಕಬೇಕಿದೆ. ಕಡಿಗಳು ಗುರುತುಗಳು ಆಸಿದಂತಹ ಬದುಕು, ಹೆಬ್ಬಾವಿನಂತೆ ನನ್ನೆದುರು ಚಾಚಿಕೊಂಡಿವೆ. ನನ್ನ ಹಾದಿಯು ಹದ್ದು ಮೀರುವ ತನಕ ಹಠ ಮಾಡಿ ಬದುಕುತ್ತೇನೆ ನಾನು.
ಹರಿಶ್ಚಂದ್ರನ ಆರೋಗ್ಯ ಹದಗೆಟ್ಟಿದೆ ಎಂಬ ಸುದ್ದಿ ಕೇಳಿದಾಗಿನಿಂದ ನನ್ನ ಮನಸ್ಸು ವ್ಯಾಕುಲವಾಗಿಬಿಟ್ಟಿದೆ. ಅವನಿಗೂ ನನಗೂ ಮನಸ್ತಾಪವಿದೆ ನಿಜ, ಆದರೆ ಮನುಷ್ಯರು ಕಷ್ಟದಲ್ಲಿರುವಾಗ ಮರುಗದೇ ಇರುವಷ್ಟು ಕಠಿಣ ಹೃದಯ ನಾನಲ್ಲ. ಅವನು ನನ್ನ ವಿದ್ಯಾರ್ಥಿ, ಕೊಂಚ ತಲೆ ಹರಟೆ, ಆದರೆ ಪ್ರತಿಭಾವಂತ. ಅವನು ನನ್ನ ಶಿಷ್ಯನಾಗಿಯೇ ಮುಂದುವರೆದಿದ್ದರೆ ಅವನನ್ನ ಪುಟಕ್ಕಿಟ್ಟ ಚಿನ್ನದಂತಾಗಿಸುತ್ತಿದ್ದೆ. ವಿಧಿ ಮತ್ತೆ ನನ್ನನ್ನು ಬಯಸಿತ್ತು. ಅವನು ಅವನಂತಾದ, ನಾನು ನನ್ನಂತಾದೆ. ಸಾವಿನಲ್ಲೂ ತನ್ನದೇ ಹಠ ಸಾಧಿಸಿದ ಮಹಾ ಧೈರ್ಯವಂತ ಅವನು. ಕಾಶಿಯಲ್ಲಿ ಹಿಂದೆ ಮುಂದೆ ನಾಟಕವೂ ಇಲ್ಲ, ಉತ್ಸವವೂ ಇಲ್ಲ. ಮಧ್ಯೆ ಬಾಯಿ ಹಾಕುತ್ತಿದ್ದೇನೆ ಅಂತ ಬೇಸರ ಮಾಡಿಕೊಳ್ಬೇಡಿ. ನಾಟಕೋತ್ಸವ ನಿಲ್ಲಿಸಬೇಡಿ. ನಾನು ಅದನ್ನೇ ಹೇಳ್ತಿದ್ದೀನಿ, ನಾಟಕೋತ್ಸವ ನಿಲ್ಲಿಸಬಾರದು ಅಂತ. ಈ 13 ದಿನಗಳಂತೂ ಕಳೆದು ಬಿಡಿ. ಆಮೇಲೆ ಒಂದು ಒಳ್ಳೆಯ ದಿನ ಗೊತ್ತು ಮಾಡಿ ಅವನ ಹೆಸರಲ್ಲೇ ನಾಟಕೋತ್ಸವ ಮಾಡಿ. ಶಿವಪ್ರಸಾದರು ಹೇಳಿದ ಹಾಗೆ ಸಂಸ್ಕಾರ ವಿಧಿಗಳೆಲ್ಲ ಮುಗಿದ ಮೇಲೆ ಒಂದು ಶುಭ ದಿನ ನೋಡಿ ಉತ್ಸವ ಆರಂಭ ಮಾಡೋಣ. 10 ಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡೋಣ. ಬಾಬೂಜಿಗೆ ನಾವು ಸಲ್ಲಿಸಬಹುದಾದ ಗೌರವ ಅದು ಒಂದೇ. ಕುಲಮಾನವರಾದ ನಾವು ಮತ್ತೇನು ಮಾಡಲು ಸಾಧ್ಯ? ನಾವು ದೇವರಲ್ಲಿ ಪ್ರಾರ್ಥಿಸಬಹುದಷ್ಟೆ, ಮಂಗಳವಾಗಲಿ ಎಂದು. ಪಾಹಿ ಶಾಂತ ಭುವನೇಶ್ವರ ಸುಮನೋಹರ ಭುವನ ಸಾರ, ಪಾಹಿ ಶಾಂತ ಭುವನೇಶ್ವರ ಸುಮನ.